ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡ್ತಿದ್ವಿ ಸೊ ನೋಡ್ರಿ ನಾವು ಇಪ್ಪತ್ತೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೆರಡರದ ಏನಪ್ಪ ಅಂದ್ರೆ ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ನ ಡಿಸ್ಕಸ್ ಮಾಡ್ತಿದ್ವಿ ಹಾಗಾದ್ರೆ ಫಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಬಗ್ಗೆ ಇದೆ ಸೊ ನೋಡ್ರಿ ಏನು ಹೇಳ್ತಿದ್ದಾರೆ ಅಂದ್ರೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಏನಿದೆಯಲ್ಲ ಅದೇನಾಗಿದೆಯಪ್ಪ ಅಂದ್ರೆ ಮಾರ್ಜಿನಲ್ಲಿ ಕಮ್ಮಿ ಆಗಿದೆ ಅಂದ್ರೆ ತುಂಬಾ ಕಮ್ಮಿ ಆಗಿಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಜುಲೈ ಸೆಪ್ಟೆಂಬರ್ ಕ್ವಾರ್ಟರ್ ನೋಡಿದ್ರೆ ಹಿಂದಿನ ಕ್ವಾರ್ಟರ್ ಕಿಂತ ಏನಪ್ಪ ಅಂದ್ರೆ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಹೇಳಿ ಸರ್ವೆ ಹೇಳ್ತಾ ಇದೆ ಹೊತ್ತಿಗೆ ಅಥವಾ ಇದೇ ಸಮಯಕ್ಕೆ ಹೋದ ವರ್ಷ ಏನಪ್ಪಾಂದ್ರೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಎಷ್ಟಿತ್ತಪ್ಪ ಅಂದ್ರೆ ಒಂಬತ್ತು ಪಾಯಿಂಟ್ ಎಂಟಿತ್ತು ಅದೇ ಪ್ರೀವಿಯಸ್ ಕ್ವಾರ್ಟರ್ ಎಷ್ಟಿತ್ತು ಅಂದ್ರೆ ಹಿಂದಿನ ಕ್ವಾರ್ಟರ್ ಎಷ್ಟಿತ್ತಂದ್ರೆ ಏಳು ಪಾಯಿಂಟ್ ಆರ್ ಇತ್ತು ಈಗ ಎಷ್ಟಿದೆ ಅಂದ್ರೆ ಏಳು ಪಾಯಿಂಟ್ ಎರಡು ಇದೆ ಅಂತೇಳಿ ಏನಪ್ಪ ಅಂದ್ರೆ ಈ ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಆಫೀಸರ್ ಏನಪ್ಪ ಅಂದ್ರೆ ಪೀರಿಯಾಡಿಕ್ ಲೇಬರ್ ಫೋರ್ ಸರ್ವೆನ ರಿಲೀಸ್ ಮಾಡ್ತಾರೆ ಅದರಲ್ಲಿ ಹೇಳಿದ್ದಾರೆ ಜೊತೆಗೆ ನೋಡ್ರಿ ರೇಬಲ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಇದೆಯಲ್ಲ ಅದು ಕೂಡ ಏನಪ್ಪ ಅಂದ್ರೆ ಜಾಸ್ತಿ ಆಗಿದೆ ಒಂದು ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅಂತ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಅಂದ್ರೆ ಏನು ಆಮೇಲೆ ಇನ್ನೂ ಕೆಲವೊಂದಿಷ್ಟು ರೇಟ್ಸ್ ಬಗ್ಗೆ ಏನಪ್ಪಾಂದ್ರೆ ಈ ಆರ್ಟಿಕಲ್ ಅಲ್ಲೇ ಡಿಫೈನ್ ಮಾಡ್ತಾ ಹೋಗಿದ್ದಾರೆ ಜೊತೆಗೆ ನೋಡ್ರಿ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಹೇಳಬೇಕಾದ್ರೆ ಈ ನಮ್ಮ ಪಟ್ಟಣದಲ್ಲಿ ಎಷ್ಟಿದೆ ಹಳ್ಳಿಗಳಲ್ಲಿ ಅನ್ಎಂಪ್ಲಾಯ್ಮೆಂಟ್ ಎಷ್ಟಿದೆ ಮಹಿಳೆಯರು ಎಷ್ಟಿದೆ ಆಮೇಲೆ ಏನಪ್ಪಾ ಅಂದ್ರೆ ಪುರುಷರಲ್ಲಿ ಎಷ್ಟು ಅನ್ಎಂಪ್ಲಾಯ್ಮೆಂಟ್ ಇದೆ ಎಷ್ಟು ಜನ ಲೇಬರ್ ಫೋರ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಬಗ್ಗೆ ಏನಪ್ಪಾಂದ್ರೆ ಕಂಪ್ಲೀಟ್ ಆಗಿ ಹೇಳ್ತಿದ್ದಾರೆ ಅನ್ಎಂಪ್ಲಾಯ್ಮೆಂಟ್ ಅಷ್ಟ ಅಥವಾ ನಿರುದ್ಯೋಗದ ದರ ನೋಡ್ರಿ ಎಷ್ಟಿದೆ ಅಂದ್ರೆ ಶಹರ ಪಟ್ಟಣದಲ್ಲಿ ಏನಪ್ಪ ಅಂದ್ರೆ ಹದಿನೈದು ವರ್ಷಕ್ಕಿಂತ ಜಾಸ್ತಿ ಇರುವಂತ ಈ ಒಂದು ಯುವಕರಲ್ಲಿ ಅಥವಾ ಹದಿನೈದು ವರ್ಷಕ್ಕಿಂತ ಜಾಸ್ತಿ ಇರುವಂತವರಲ್ಲಿ ಏನಪ್ಪಾ ಅಂದ್ರೆ ಶಹರ ಪಟ್ಟಣದಲ್ಲಿ ನಿರುದ್ಯೋಗ ನಿರುದ್ಯೋಗತೆ ಎಷ್ಟಿದೆಯಪ್ಪ ಅಂದ್ರೆ ಏಳು ಪಾಯಿಂಟ್ ಎರಡು ಪರ್ಸೆಂಟೇಜ್ ಇದೆ ಅಂತ ಹೇಳ್ತಿದ್ದಾರೆ ಅದೇ ನಾವು ಜುಲೈ ಸೆಪ್ಟೆಂಬರ್ ಕ್ವಾರ್ಟರ್ ಕಳೆದ ವರ್ಷವನ್ನು ತಗೊಂಡಾಗ ಅದು ಒಂಬತ್ತು ಪಾಯಿಂಟ್ ಎಂಟು ಪರ್ಸೆಂಟ್ ಐತಿ ಈಗ ಏನಪ್ಪ ಅಂದರೆ ನಿರುದ್ಯೋಗದ ದರ ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ ಕಳೆದ ಕ್ವಾರ್ಟರ್ ಅನ್ನು ತಗೊಂಡಾಗ ನೋಡ್ರಿ ಹಿಂದಿನ ಕ್ವಾರ್ಟರ್ ಅಲ್ಲಿ ನೋಡ್ರಿ ಸೆವೆನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಐತಿತ್ತು ಈಗ ಸೆವೆನ್ ಪಾಯಿಂಟ್ ಟೂ ಪರ್ಸೆಂಟೇಜ್ ಆಗಿದೆ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಈ ಸರ್ವೆ ಯಾರು ರಿಲೀಸ್ ಮಾಡ್ತಾರೆ ಅಂದ್ರೆ ನೋಡ್ರಿ ಯಾವಾಗಲೂ ಲೇಬರ್ ಫೋರ್ಸ್ ಸರ್ವೆ ಯಾರು ರಿಲೀಸ್ ಮಾಡ್ತಾರಪ್ಪ ಅಂದ್ರೆ ಪೀರಿಯಾಡಿಕ್ ಲೇಬರ್ ಫೋರ್ ಸರ್ವೆ ಅವರು ರಿಲೀಸ್ ಮಾಡ್ತಾರೆ ನೋಡ್ರಿ ಈ ಸರ್ವೆನ ಕಂಡಕ್ಟ್ ಮಾಡೋರು ಯಾರಪ್ಪ ಅಂದ್ರೆ ಪೀರಿಯಾಡಿಕ್ ಲೇಬರ್ ಫೋರ್ ಸರ್ವೆ ಅಂತ ಸರ್ವೆ ಇದನ್ನ ಕಂಡಕ್ಟ್ ಮಾಡ್ತಾರೆ ಇದನ್ನ ಡಾಟಾವನ್ನ ರಿಲೀಸ್ ಮಾಡಿದವರು ಯಾರಪ್ಪ ಅಂದ್ರೆ ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಆಫೀಸ್ ಸೊ ನೋಡ್ರಿ ನಿಮಗೆ ಎಕ್ಸಾಮಿನೇಷನ್ ಕೇಳಬಹುದು ಹೂ ದ ಲೇಬರ್ ಫೋರ್ಸ್ ಸರ್ವೆ ಅಂತಂದ್ರೆ ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಆಫೀಸ್ ಅವರು ಏನ್ ಮಾಡ್ತಾರಪ್ಪ ಅಂದ್ರೆ ಈ ಒಂದು ಸರ್ವೆನ ರಿಲೀಸ್ ಮಾಡ್ತಾರೆ ರಾಷ್ಟ್ರೀಯ ಸಂಖ್ಯಾ ಆಫೀಸ್ ಏನಿರುತ್ತಲ್ಲ ಅಥವಾ ಕಾರ್ಯಾಲಯ ಏನು ಏನ್ ಅಂದ್ರೆ ರಾಷ್ಟ್ರೀಯ ಸಂಖ್ಯಾ ಕಾರ್ಯಾಲಯದವರು ಈ ಒಂದು ಲೇಬರ್ ಫೋರ್ಸ್ ಅಥವಾ ಏನಪ್ಪ ಅಂದ್ರೆ ಕಾರ್ಮಿಕ ಬಲದ ಏನು ರಿಪೋರ್ಟ್ಸ್ ಇದೆಯಲ್ಲ ಅದನ್ನ ಪ್ರತಿ ವರ್ಷ ರಿಲೀಸ್ ಮಾಡ್ತಾರೆ ಜೊತೆಗೆ ನೋಡ್ರಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಎಷ್ಟಿದೆ ಅಂತ ಹೇಳ್ತಾರೆ ಈ ಶಹರ ಪಟ್ಟಣದಲ್ಲಿ ಏನಪ್ಪ ಅಂದ್ರೆ ಪುರುಷರಲ್ಲಿ ನಿರುದ್ಯೋಗದ ದರ ಎಷ್ಟಿದೆ ಆರು ಪಾಯಿಂಟ್ ಆರು ಪರ್ಸೆಂಟೇಜ್ ಇದ್ರೆ ಅದೇ ಮಹಿಳೆಯರೆಲ್ಲ ಎಷ್ಟಿದೆ ನೋಡ್ರಿ ಒಂಬತ್ತು ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ ಇದೆ ಅಂತ ಹೇಳ್ತಿದ್ದಾರೆ ಕಳೆದ ವರ್ಷ ಇದೇ ಟೈಮಿಗೆ ಏನಪ್ಪ ಅಂದ್ರೆ ಪುರುಷರಲ್ಲಿ ನಿರುದ್ಯೋಗದ ದರ ಎಷ್ಟಿತ್ತಪ್ಪ ಎಷ್ಟಿತ್ತಂದ್ರೆ ಒಂಬತ್ತು ಪಾಯಿಂಟ್ ಮೂರು ಪರ್ಸೆಂಟ್ ಇತ್ತು ಈಗ ಆರು ಪರ್ಸೆಂಟ್ ಗೆ ಇಳಿದಿದೆ ಅಂತ ಹೇಳ್ತಿದ್ದಾರೆ ಅದೇ ತರ ನೋಡ್ರಿ ಮಹಿಳೆಯರಲ್ಲಿ ಹನ್ನೊಂದು ಪಾಯಿಂಟ್ ಆರು ಪರ್ಸೆಂಟೇಜ್ ಇತ್ತು ಅದು ಒಂಬತ್ತು ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ ಇಳಿದಿದೆ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಅನ್ಎಂಪ್ಲಾಯ್ಮೆಂಟ್ ರೇಷಿಯೋ ಅಂದ್ರೇನು ನೋಡ್ರಿ ಅನ್ಎಂಪ್ಲಾಯ್ಮೆಂಟ್ ರೇಷಿಯೋ ಅಂದ್ರೆ ಏನಪ್ಪಾ ಅಂದ್ರೆ ಈಗ ಒಂದು ಲೇಬರ್ ಫೋರ್ಸ್ ಏನಿದೆ ಅದರಲ್ಲಿ ಎಷ್ಟು ಜನ ಏನಪ್ಪ ಅಂದ್ರೆ ನಿರುದ್ಯೋಗದಿಂದ ಕೂಡಿದ್ದಾರೆ ಅಂದ್ರೆ ಒಟ್ಟು ಕಾರ್ಮಿಕ ಬಲದಲ್ಲಿ ಒಟ್ಟು ಕಾರ್ಮಿಕ ಬಲದಲ್ಲಿ ಲೇಬರ್ ಫೋರ್ಸ್ ಅಂದ್ರೆ ಕಾರ್ಮಿಕ ಒಟ್ಟು ಕಾರ್ಮಿಕ ಬಲದಲ್ಲಿ ಏನಪ್ಪ ಅಂದರೆ ಎಷ್ಟು ಜನ ಏನಪ್ಪ ಅಂದರೆ ನಿರುದ್ಯೋಗಿಗಳಾಗಿದ್ದಾರೆ ಎಷ್ಟು ಜನ ನಿರುದ್ಯೋಗಿಗಳಾಗಿದ್ದಾರಲ್ಲ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಲೇಬರ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಅಂತ ಕರಿತೀವಿ ಅಂದ್ರೆ ಈಗ ಒಂದು ನೂರು ಜನ ಕಾರ್ಮಿಕರಿದ್ರಂದ್ರೆ ಅದರಲ್ಲಿ ಹತ್ತು ಜನ ಏನಪ್ಪ ಅಂದರೆ ಕಾರ್ಮಿಕ ಬಲದಲ್ಲಿ ಹತ್ತು ಜನ ಏನಾದರೂ ಅನ್ಎಂಪ್ಲಾಯ್ಡ್ ಆಗಿದ್ರು ಅಥವಾ ಹತ್ತು ಜನ ಏನಪ್ಪ ಅಂದ್ರೆ ನಿರುದ್ಯೋಗಿಗಳಾಗಿದ್ರೆ ಅಲ್ಲೇನಾಗತ್ತಪ್ಪ ಅಂದ್ರೆ ಹತ್ತು ಪರ್ಸೆಂಟ್ ಜನರೇನಾಗಿದ್ರ ಅಂದ್ರೆ ನಿರುದ್ಯೋಗಿಗಳಾಗಿದ್ದಾರೆ ಅಂತ ಹೇಳ್ತಿದೀವಿ ಹಾಗಾದ್ರೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಅಂದ್ರೆ ಏನಪ್ಪ ಅಂದ್ರೆ ಎಷ್ಟು ಜನ ಇರ್ತಾರಲ್ಲ ಒಟ್ಟು ಕಾರ್ಮಿಕ ಬಲದಲ್ಲಿ ಎಷ್ಟು ಜನ ನಿರುದ್ಯೋಗಿಗಳಾಗಿದ್ದಾರೆ ಅನ್ನೋದನ್ನ ನಾವೇನಂತ ಕರಿತೀವಿ ಅಂದ್ರೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಅಂತ ಕರಿತೀವಿ ನೋಡ್ರಿ ಅದೇ ತರನಾಗ ಏನಪ್ಪ ಅಂದ್ರೆ ವರ್ಕರ್ ಪಾಪ್ಯುಲೇಷನ್ ರೇಷಿಯೋ ಏನಿದೆಯಲ್ಲ ಅದು ಕೂಡ ಏನಪ್ಪಾ ಅಂದ್ರೆ ಮಾರ್ಜಿನಲ್ಲಿ ಇನ್ಕ್ರೀಸ್ ಆಗಿದೆ ಅಂದ್ರೆ ಸ್ವಲ್ಪ ಇನ್ಕ್ರೀಸ್ ಆಗಿದೆ ಅಥವಾ ಸ್ವಲ್ಪ ಜಾಸ್ತಿ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ ಕಳೆದ ವರ್ಷ ಕಂಪೇರ್ ಮಾಡಿದ್ರೆ ಈಗ ಏನಪ್ಪಾ ಅಂದ್ರೆ ಸ್ವಲ್ಪ ಜಾಸ್ತಿ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಏನಿದು ವರ್ಕರ್ ಪಾಪ್ಯುಲೇಷನ್ ಅಂದ್ರೆ ಸೊ ನೋಡ್ರಿ ಒಟ್ಟು ಜನಸಂಖ್ಯೆಯಲ್ಲಿ ಎಷ್ಟು ಜನ ಏನಪ್ಪ ಅಂದ್ರೆ ಉದ್ಯೋಗಿಗಳಾಗಿದ್ದಾರೆ ಅನ್ನೋದಕ್ಕೆ ಏನಂತ ಕರಿತೀವಿ ಅಂದ್ರೆ ವರ್ಕರ್ ಪಾಪ್ಯುಲೇಷನ್ ರೇಷ್ಯೋ ಸೊ ನೋಡ್ರಿ ವರ್ಕರ್ ಅಂದ್ರೆ ಎಷ್ಟು ಜನ ಉದ್ಯೋಗಿಗಳಿದ್ದಾರೆ ಪಾಪ್ಯುಲೇಷನ್ ಅಂದ್ರೆ ಒಟ್ಟು ಜನಸಂಖ್ಯೆ ರೇಷ್ಯೋ ಅಂದ್ರೆ ಈ ಒಟ್ಟು ಜನಸಂಖ್ಯೆಯಲ್ಲಿ ಎಷ್ಟು ಜನ ಏನಪ್ಪ ಅಂದ್ರೆ ಉದ್ಯೋಗಿಗಳಿದ್ದಾರೆ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ವರ್ಕರ್ ಪಾಪ್ಯುಲೇಷನ್ ರೇಷ್ಯೋ ಸೊ ಇಲ್ಲಿ ಪಾಪ್ಯುಲೇಷನ್ ಕೆಳಕ್ ಬರೋದ್ರಿಂದ ಒಂದು ಒಟ್ಟು ಜನಸಂಖ್ಯೆಯಲ್ಲಿ ಎಷ್ಟು ಜನ ಉದ್ಯೋಗಿಗಳಾಗಿದಾರಲ್ಲ ಅದನ್ನು ನಾವೇನಂತ ಕರಿತೀವಪ್ಪ ಅಂದ್ರೆ ವರ್ಕರ್ ಪಾಪ್ಯುಲೇಷನ್ ರೇಷೋ ಅಂತ ಕರಿತೀವಿ ಸೊ ನೋಡ್ರಿ ಶಹರ ಪಟ್ಟಣದಲ್ಲಿ ಹದಿನೈದು ವರ್ಷಕ್ಕಿಂತ ಹೆಚ್ಚಿನ ಜನರನ್ನ ಹದಿನೈದು ವರ್ಷದ ಮೇಲ್ಪಟ್ಟ ಜನರನ್ನ ನಾವು ಕಂಪೇರ್ ಮಾಡಿದಾಗ ಎಷ್ಟು ಜನ ಏನಪ್ಪ ಅಂದ್ರೆ ಈ ಒಂದು ಉದ್ಯೋಗಿಗಳಾಗಿದ್ದಾರೆ ಅಂದ್ರೆ ಸೊ ನೋಡ್ರಿ ಒಟ್ಟು ಜನಸಂಖ್ಯೆಯ ನಲ್ವತ್ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಏನು ಜನ ಇದಾರಲ್ಲ ಅವ್ರೇನಾಗಿದ್ದಾರೆ ಅಂದ್ರೆ ಉದ್ಯೋಗಿಗಳಾಗಿದ್ದಾರೆ ಅಂತ ಹೇಳ್ತಿದ್ದಾರೆ ಅದೇ ಕಳೆದ ವರ್ಷ ಎಷ್ಟು ಜನ ಇದ್ರಪ್ಪ ಅಂದ್ರೆ ನಲವತ್ತೆರಡು ಪಾಯಿಂಟ್ ಮೂರು ಪರ್ಸೆಂಟೇಜ್ ಇದ್ರು ಆಲ್ರೆಡಿ ಏನಪ್ಪ ಅಂದ್ರೆ ಎರಡು ಪಾಯಿಂಟ್ ಎರಡು ಪರ್ಸೆಂಟೇಜ್ ಏನಾಗಿದೆ ಅಂದ್ರೆ ಇಂಪ್ರೂವ್ಮೆಂಟ್ ಆಗಿದೆ ಯಾವ್ದ್ರೊಳಗೆ ಈ ಉದ್ಯೋಗಸ್ಥರೊಳಗೆ ಏನಪ್ಪ ಅಂದ್ರೆ ಎರಡು ಪಾಯಿಂಟ್ ಎರಡು ಪರ್ಸೆಂಟೇಜ್ ಇಂಪ್ರೂವ್ ಆಗಿದೆ ಅದೇ ತರ ನೋಡ್ರಿ ಇದೇ ರೇಷೋ ಏನಪ್ಪ ಅಂದ್ರೆ ಈ ಏಪ್ರಿಲ್ ಕ್ವಾರ್ಟರ್ ಎಷ್ಟಿತ್ತಪ್ಪ ಅಂದ್ರೆ ನಲ್ವತ್ ಪಾಯಿಂಟ್ ಒಂಬತ್ತು ಪರ್ಸೆಂಟೇಜ್ ಇತ್ತು ಅಂದ್ರೆ ಆಲ್ಮೋಸ್ಟ್ ಇಲ್ಲಿಂದ ಏನಪ್ಪ ಅಂದ್ರೆ ಪಾಯಿಂಟ್ ಸಿಕ್ಸ್ ಪರ್ಸೆಂಟೇಜ್ ಏನಾಗಿದೆ ಅಂದ್ರೆ ಇಂಪ್ರೂವ್ಮೆಂಟ್ ಆಗಿದೆ ಯಾವ್ದ್ರೊಳಗಂದ್ರೆ ಈ ವರ್ಕರ್ ಪಾಪ್ಯುಲೇಷನ್ ರೇಷಿಯೋ ಅಂದ್ರೆ ಒಟ್ಟು ಜನಸಂಖ್ಯೆಯಲ್ಲಿ ಎಷ್ಟು ಜನ ಉದ್ಯೋಗಿಗಳಾಗಿದ್ರಲ್ಲ ಅದರಲ್ಲಿ ಏನಪ್ಪಾ ಅಂದ್ರೆ ನಲವತ್ನಾಲ್ಕು ಪಾಯಿಂಟ್ ಐದು ಅಂದ್ರೆ ಉದ್ಯೋಗಿಗಳಾಗಿದ್ದಾರೆ ಈಗ ಒಟ್ಟು ಜನಸಂಖ್ಯೆ ನೂರನ್ನ ತಗೊಂಡ್ರೆ ಅದರಲ್ಲಿ ಐದು ಜನ ಅಥವಾ ಅಪ್ರಾಕ್ಸಿಮೇಟ್ ಏನಪ್ಪ ಅಂದ್ರೆ ನಲ್ವತ್ತೈದು ಜನ ಏನಪ್ಪಾ ಅಂದ್ರೆ ಉದ್ಯೋಗಿಗಳಾಗಿದ್ದಾರೆ ಅದನ್ನೇ ಎರಡ್ ನೂರು ತಗೊಂಡ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಜನ ಬರ್ತಾರೆ ಅವಾಗ ನಲ್ವತ್ನಾಲ್ಕು ಪಾಯಿಂಟ್ ಐದು ಜನ ಬರ್ತಾರೆ ಸೊ ನೋಡ್ರಿ ಅದೇ ತರನಾಗಿ ಪುರುಷರಲ್ಲಿ ಎಷ್ಟು ಜನ ಉದ್ಯೋಗಿಗಳಾಗಿದ್ದಾರೆ ಅಂದ್ರೆ ಅರವತ್ ಎಂಟು ಪಾಯಿಂಟ್ ಆರು ಪರ್ಸೆಂಟೇಜ್ ಜನ ಏನಪ್ಪ ಅಂದ್ರೆ ಉದ್ಯೋಗಿಗಳಾಗಿದ್ರೆ ಮಹಿಳೆಯರಲ್ಲಿ ನೋಡ್ರಿ ಹತ್ತೊಂಬತ್ತು ಪಾಯಿಂಟ್ ಏಳು ಪರ್ಸೆಂಟೇಜ್ ಜನ ಏನಪ್ಪ ಅಂದ್ರೆ ಉದ್ಯೋಗಿಗಳಾಗಿದ್ದಾರೆ ಅಂತ ಹೇಳ್ತಿದ್ದಾರೆ ಅದೇ ಕಳೆದ ವರ್ಷ ಪುರುಷರಲ್ಲಿ ಏನಪ್ಪ ಅಂದ್ರೆ ಅರವತ್ತಾರು ಪಾಯಿಂಟ್ ಆರು ಪರ್ಸೆಂಟೇಜ್ ಏನಿತ್ತಪ್ಪ ಅಂದ್ರೆ ಉದ್ಯೋಗಿಗಳಾಗಿದ್ರೆ ಈಗ ಎರಡು ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದ್ದಾರೆ ಮಹಿಳೆಯರು ಕಳೆದ ವರ್ಷ ಹದಿನೇಳು ಪಾಯಿಂಟ್ ಆರು ಪರ್ಸೆಂಟೇಜ್ ಈಗ ಹತ್ತೊಂಬತ್ತು ಪಾಯಿಂಟ್ ಏಳು ಪರ್ಸೆಂಟೇಜ್ ಬಂದಿದ್ದಾರೆ ಅಂದ್ರೆ ಆಲ್ಮೋಸ್ಟ್ ಎರಡು ಪಾಯಿಂಟ್ ಒನ್ ಪರ್ಸೆಂಟೇಜ್ ಜಾಸ್ತಿ ಆಗಿದ್ದಾರೆ ನೆಕ್ಸ್ಟ್ ನೋಡ್ರಿ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಬಗ್ಗೆ ಹೇಳ್ತಿದ್ದಾರೆ ಏನಿದು ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಅಂದ್ರೆ ನೋಡ್ರಿ ಇಲ್ಲಿ ಡೆಫಿನೇಷನ್ಸ್ ಅಲ್ಲಿ ಹೇಳಂಗೆ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಅಂದ್ರೆ ಒಟ್ಟು ಜನಸಂಖ್ಯೆಯಲ್ಲಿ ಎಷ್ಟು ಜನ ಉದ್ಯೋಗಿಗಳಾಗಿದ್ದಾರೆ ಅಥವಾ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಜೊತೆಗೆ ಎಷ್ಟು ಜನ ಏನಪ್ಪ ಅಂದ್ರೆ ಕೆಲಸ ಮಾಡೋದಕ್ಕೆ ಬಯಸ್ತಿದ್ದಾರೆ ಅವ್ರಿಗೆ ಏನಂತ ಕರೀತಾರೆ ಅಂದ್ರೆ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಅಂದ್ರೆ ಕಾರ್ಮಿಕ ಬಲ ಎಷ್ಟು ಏನಪ್ಪ ಅಂದ್ರೆ ಕೆಲಸ ಮಾಡಲು ಇಚ್ಛಿಸ್ತಾರಲ್ಲ ಅದಕ್ಕೆ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಅಂತ ಕರೀತಾರೆ ಅಂದ್ರೆ ಒಂದು ಒಟ್ಟು ಜನಸಂಖ್ಯೆಯಲ್ಲಿ ನೋಡ್ರಿ ಈಗ ನೂರು ಜನ ಜನಸಂಖ್ಯೆ ಇದ್ರೆ ಅದ್ರಲ್ಲಿ ಏನಪ್ಪಾ ಅಂದ್ರೆ ಎಂಬತ್ತು ಜನ ಏನಪ್ಪ ಅಂದ್ರೆ ಕೆಲಸ ಮಾಡ್ತಿದ್ರು ಅಥವಾ ಕೆಲಸ ಮಾಡಲು ಬಯಸ್ತಿದ್ರು ಈಗ ಐವತ್ತು ಜನ ಕೆಲಸ ಮಾಡ್ತಿದ್ರೆ ಇನ್ನು ಮೂವತ್ತು ಜನಕ್ಕೆ ಏನಪ್ಪ ಅಂದ್ರೆ ಕೆಲಸ ಬೇಕು ಇಂತ ಅಷ್ಟು ಜನರನ್ನು ಸೇರಿದ್ರೆ ಏನಾಗತ್ತಪ್ಪ ಅಂದ್ರೆ ನೂ ಎಂಬತ್ತು ಜನಕ್ಕೆ ಏನಪ್ಪ ಅಂದ್ರೆ ಕೆಲಸ ಮಾಡಬೇಕು ಇವ್ರನ್ನೆಲ್ಲ ಏನಾಗುತ್ತೆ ಅಂದ್ರೆ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಆಗುತ್ತೆ ಹಾಗಾದ್ರೆ ಇಲ್ಲಿ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಎಷ್ಟಾಗತ್ತಂದ್ರೆ ಎಂಬತ್ತು ಪರ್ಸೆಂಟೇಜ್ ಆಗುತ್ತೆ ಯಾಕಂದ್ರೆ ಕೇವಲ ಇಪ್ಪತ್ತು ಜನ ಮಾತ್ರ ಏನಪ್ಪ ಅಂದ್ರೆ ಕೆಲಸ ಮಾಡಕ್ ಬಯಸ್ತಿಲ್ಲ ಉಳಿದಂತೆ ಎಂಬತ್ತು ಜನರು ಕೂಡ ಏನಪ್ಪ ಅಂದ್ರೆ ಕೆಲಸ ಮಾಡಲು ಬಯಸ್ತಿದ್ದಾರೆ ಅಂದ್ರೆ ಒಂದು ಒಟ್ಟು ಜನಸಂಖ್ಯೆಯಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಜೊತೆ ಜೊತೆಗೆ ಎಷ್ಟು ಜನ ಕೆಲಸ ಮಾಡಲು ಬಯಸ್ತಿದಾರಲ್ಲ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಅಂತ ಕರಿತೀವಿ ಜೊತೆಗೆ ನೋಡ್ರಿ ಅರ್ಬನ್ ಏರಿಯಾದಲ್ಲಿ ಶರ ಪಟ್ಟಣದಲ್ಲಿ ಹದಿನೈದು ವರ್ಷ ಮೇಲ್ಪಟ್ಟ ಜನರಲ್ಲಿ ಎಷ್ಟು ಜನ ಕೆಲಸ ಮಾಡಲು ಬಯಸ್ತಿದ್ದಾರೆ ಅಂದ್ರೆ ನಲವತ್ತೇಳು ಪರ್ಸೆಂಟೇಜ್ ಜನ ಏನಪ್ಪ ಅಂದ್ರೆ ಕೆಲಸ ಮಾಡಲು ಬಯಸ್ತಿದ್ದಾರೆ ಅದೇ ಕಳೆದ ವರ್ಷ ಎಷ್ಟಿತ್ತಪ್ಪ ಅಂದ್ರೆ ನಲವತ್ತಾರು ಪಾಯಿಂಟ್ ಒಂಬತ್ತು ಪರ್ಸೆಂಟೇಜ್ ಇತ್ತು ಅದೇ ತರನ ನೋಡ್ರಿ ಇದೇ ವರ್ಷದ ಕಳೆ ಹಿಂದಿನ ಕ್ವಾರ್ಟರ್ಸ್ ಅಲ್ಲಿ ಏನಪ್ಪ ಅಂದ್ರೆ ಪಾಯಿಂಟ್ ಐದು ಪರ್ಸೆಂಟೇಜ್ ಇತ್ತು ಅಂದ್ರೆ ಆಲ್ಮೋಸ್ಟ್ ಪಾಯಿಂಟ್ ಫೋರ್ ಪರ್ಸೆಂಟೇಜ್ ಇಂಪ್ರೂವ್ಮೆಂಟ್ ಆಗಿದೆ ಜೊತೆಗೆ ನೋಡ್ರಿ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಈ ಪುರುಷರಲ್ಲಿ ಎಷ್ಟು ಇದೆ ಅಂದ್ರೆ ಎಪ್ಪತ್ ಮೂರು ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ ಇದೆ ಅಂದ್ರೆ ನೂರಲ್ಲಿ ಏನಪ್ಪ ಅಂದ್ರೆ ಎಪ್ಪತ್ ಮೂರು ಜನ ಏನಪ್ಪ ಅಂದ್ರೆ ಕೆಲಸ ಮಾಡಲು ಬಯಸ್ತಾರೆ ಅದೇ ತರನಾಗಿ ಮಹಿಳೆಯರಲ್ಲಿ ಏನಪ್ಪಾ ಅಂದ್ರೆ ಇಪ್ಪತ್ತೊಂದು ಪಾಯಿಂಟ್ ಏಳು ಪರ್ಸೆಂಟೇಜ್ ಇದೆ ಅಂತ ಹೇಳ್ತಾರೆ ಸೊ ನೋಡ್ರಿ ಈ ಪುರುಷರಲ್ಲಿ ಏನಪ್ಪ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದು ಕಂಪೇರ್ ಮಾಡಿದ್ರೆ ಒಂದ್ ಪರ್ಸೆಂಟೇಜ್ ಏನಪ್ಪ ಅಂದ್ರೆ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಕಮ್ಮಿ ಆಗಿದ್ರೆ ಮಹಿಳೆಯರಲ್ಲಿ ಏನಪ್ಪ ಅಂದ್ರೆ ಆಲ್ಮೋಸ್ಟ್ ಏನಂದ್ರೆ ಪಾಯಿಂಟ್ ಏಟ್ ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ ಜೊತೆಗೆ ನೋಡ್ರಿ ಅಶೋಕ ಅವ್ರು ಏನಿದ್ರಲ್ಲ ಅಲ್ಲಿ ಸೆಂಟರ್ ಫಾರ್ ಎಕನ ಎಕನಾಮಿಕ್ ಡಾಟಾ ಅಂಡ್ ಅನಾಲಿಸಿಸ್ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಕಳೆದ ಎರಡು ದಶಕಗಳಿಂದ ಏನಪ್ಪ ಅಂದ್ರೆ ಮಹಿಳೆಯರೇನು ಈ ಉದ್ಯೋಗಗಳ ತೊಡಕೋಬೇಕಲ್ಲ ಆ ಉದ್ಯೋಗದಲ್ಲಿ ತೊಡಕೊಳ್ಳೋದೇನಪ್ಪ ಅಂದ್ರೆ ಕಮ್ಮಿ ಆಗ್ತಾ ಇದೆ ಅಂದ್ರೆ ಡಿಕ್ಲೈನಿಂಗ್ ಆಗ್ತಿದೆ ಇದು ಯಾವ್ದ್ರ ಮೂಲಕಪ್ಪ ಅಂದ್ರೆ ನಾವು ಅವ್ರಿಗೇನಪ್ಪ ಅಂದ್ರೆ ಎಜುಕೇಶನ್ ಮತ್ತೆ ಎಂಪ್ಲಾಯ್ಮೆಂಟ್ ಅನ್ನು ಜಾಸ್ತಿ ಮಾಡಿದ್ರು ಸಹ ಏನಪ್ಪಾ ಅಂದ್ರೆ ಅವರ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಏನಿದೆಯಲ್ಲ ಅದು ಕಮ್ಮಿ ಆಗ್ತಿದೆ ಹಾಗಾಗಿ ಇದೇನಪ್ಪ ಅಂದ್ರೆ ದೇಶಕ್ಕೂ ಮತ್ತೆ ನಮ್ಮ ದೇಶದ ಮಹಿಳೆಯರಿಗೂ ಇದೇನಪ್ಪ ಅಂದ್ರೆ ಒಂದು ದೊಡ್ಡ ಸೀರಿಯಸ್ ಇಶ್ಯೂ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಇದರಿಂದ ಏನಪ್ಪ ಅಂದ್ರೆ ನಮ್ಮ ದೇಶದ ಆರ್ಥಿಕತೆ ಮೇಲೆ ತುಂಬಾ ಎಫೆಕ್ಟಿವ್ನೆಸ್ ಬೀರುತ್ತೆ ಅಥವಾ ಪರಿಣಾಮ ಬೀರುತ್ತೆ ಅಂತ ಅವರು ಹೇಳ್ತಿದ್ದಾರೆ ಹಾಗಾದ್ರೆ ನೋಡ್ರಿ ವರ್ಕರ್ ಪಾಪ್ಯುಲೇಷನ್ ರೇಷೋ ಅಂದ್ರೆ ಏನಪ್ಪ ಅಂದ್ರೆ ಒಂದು ಜನಸಂಖ್ಯೆಯಲ್ಲಿ ಎಷ್ಟು ಜನ ವರ್ಕ್ ಮಾಡ್ತಿದ್ದಾರೆ ಅಥವಾ ಕೆಲಸ ಮಾಡ್ತಿದ್ದಾರೆ ಅಂತ ಅನ್ಎಂಪ್ಲಾಯ್ಮೆಂಟ್ ರೇಟ್ ಅಂದ್ರೆ ಒಂದು ಜನಸಂಖ್ಯೆಯಲ್ಲಿ ಎಷ್ಟು ಜನ ಏನಪ್ಪ ಅಂದ್ರೆ ಅನ್ಎಂಪ್ಲಾಯ್ಮೆಂಟ್ ಆಗಿದ್ದಾರೆ ಅನ್ನೋದನ್ನ ಏನಪ್ಪಾ ಅಂದ್ರೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಅಂತ ಕರೀತಾರೆ ಸೊ ಹಾಗಾಗಿ ಈ ಒಂದು ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ಇದೆಯಲ್ಲ ಇದನ್ನ ಪ್ರತಿ ಕ್ವಾರ್ಟರ್ಗೂ ರಿಲೀಸ್ ಮಾಡ್ತಾರೆ ಇದನ್ನ ಯಾರು ರಿಲೀಸ್ ಮಾಡ್ತಾರಪ್ಪ ಅಂದ್ರೆ ನ್ಯಾಷನಲ್ ಸ್ಟಿಸ್ಟಿಕಲ್ ಆಫೀಸರ್ ಏನ್ ಮಾಡ್ತಾರ ಮಾಡ್ತಾರೆ ಜೊತೆಗೆ ನೋಡ್ರಿ ಎಕ್ಸಾಮಿನೇಷನ್ ವರ್ಕರ್ ಪಾರ್ಟಿಸಿಪೇಷನ್ ರೇಟ್ ಅಂದ್ರೆ ಆಮೇಲೆ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಅಂತ ಹೇಳಿ ಡೆಫಿನೇಷನ್ಸ್ ಮೇಲೆ ಕ್ವಶನ್ಸ್ ಕೇಳಬಹುದು ಹಾಗಾಗಿ ಡೆಫಿನೇಷನ್ಸ್ ಮೇಲೆ ಕೂಡ ಏನಪ್ಪಾ ಅಂದ್ರೆ ಕಾನ್ಸಂಟ್ರೇಟ್ ಸೊ ನೋಡ್ರಿ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವ್ದಿದೆ ಅಂದ್ರೆ ಸೊ ನೆಕ್ಸ್ಟ್ ಆರ್ಟಿಕಲ್ ಇರೋದು ಏನಪ್ಪಾ ಅಂದ್ರೆ ರಷ್ಯಾ ಒಂದು ಟೆಸ್ಟ್ ಮಾಡಿದೆ ಏನಪ್ಪಾ ಅಂದ್ರೆ ರಷ್ಯಾ ನ್ಯೂಕ್ಲಿಯರ್ ಐಸ್ ಬ್ರೇಕರ್ಸ್ ಅಂಡ್ ಮಿಲಿಟರೈಸೇಷನ್ ಆಫ್ ಆರ್ಕಿಡ್ ಸಿ ಈ ಆರ್ಕಿಡ್ ಸಮುದ್ರದಲ್ಲಿ ಏನಪ್ಪ ಅಂದ್ರೆ ರಷ್ಯಾ ಇತ್ತೀಚೆಗೆ ಏನ್ ಮಾಡಿದೆ ಅಂದ್ರೆ ನ್ಯೂಕ್ಲಿಯರ್ ವೆಪನ್ ಯೂಸ್ ಮಾಡಿ ಏನಪ್ಪ ಅಂದ್ರೆ ಅಲ್ಲಿರುವಂತಹ ಐಸ್ ಏನಿದೆ ಅಲ್ಲ ಅದನ್ನ ಬ್ರೇಕ್ ಮಾಡಿದೆ ಜೊತೆಗೆ ಏನಪ್ಪ ಅಂದ್ರೆ ಆರ್ಕಿಡ್ ಸಮುದ್ರದಲ್ಲಿ ಇವರು ಏನ್ ಮಾಡ್ತಿದಾರೆ ಅಂದ್ರೆ ತಮ್ಮ ಮಿಲಿಟರಿ ಪಡೆಯನ್ನ ಜಾಸ್ತಿ ಮಾಡ್ತಾ ಇದಾರೆ ಹಾಗಾದ್ರೆ ಇಲ್ಲಿ ಅವರ ಏನ್ ಹೇಳ್ತಿದ್ದಾರೆ ನೋಡ್ರಿ ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ನ್ಯೂಲಿ ಲಾಂಚ್ಡ್ ಐಸ್ ಬ್ರೇಕರ್ ಈ ಹೊಸದಾಗಿ ಲಾಂಚ್ ಮಾಡಿದಂತ ಐಸ್ ಬ್ರೇಕರ್ ಮಹತ್ವ ಏನು ವೈ ಆರ್ ದ ಕಂಟ್ರೀಸ್ ರೇಸಿಂಗ್ ಟು ಡಿಸ್ಪ್ಲೇ ಪವರ್ ಇನ್ ದ ಆರ್ಕಿಡ್ ಸಿ ಅಂದ್ರೆ ಯಾಕೆ ಎಲ್ಲಾ ದೇಶಗಳು ಏನಪ್ಪಾ ಅಂದ್ರೆ ಆರ್ಕಿಡ್ ಸಮುದ್ರದಲ್ಲಿ ತಮ್ಮ ಶಕ್ತಿಯನ್ನು ತೋರಿಸಿದ್ದಾರೆ ಜೊತೆಗೆ ಭಾರತದ ಇದ್ರ ಭಾರತದ ಪೊಸಿಷನ್ ವಾಟ್ ಈಸ್ ಇಂಡಿಯಾಸ್ ಪೊಸಿಷನ್ ಅಂದ್ರೆ ಭಾರತ ಇದ್ರ ಮೇಲೆ ಏನ್ ಹೇಳುತ್ತೆ ಅಥವಾ ಭಾರತದ ಪೊಸಿಷನ್ ಏನಂತ ಅವರು ಕೇಳ್ತಿದ್ದಾರೆ ಸೊ ನೋಡ್ರಿ ಏನಾಗತ್ತಪ್ಪ ಅಂದ್ರೆ ನವೆಂಬರ್ ಇಪ್ಪತ್ತೆರಡನೇ ತಾರೀಕು ವ್ಲಾದಿಮಿರ್ ಪುಟಿನ್ ಅವರು ಏನ್ ಮಾಡ್ತಾರಲ್ಲ ಒಂದು ವರ್ಚುವಲ್ ಆಗಿ ಚೇರ್ಮನ್ ಆಗಿರ್ತಾರೆ ಅಥವಾ ಪ್ರಿಸೈಡೆಡ್ ಆಗಿರ್ತಾರೆ ಯಾವ್ದಕ್ಕಪ್ಪ ಅಂದ್ರೆ ಒಂದು ಲಾಂಚ್ ಮಾಡೋದಕ್ಕೆ ಎಸ್ಪೆಷಲಿ ಏನಪ್ಪಾ ಅಂದ್ರೆ ಎರಡು ನ್ಯೂಕ್ಲಿಯರ್ ಪವರ್ಡ್ ಏನಪ್ಪ ಅಂದ್ರೆ ಐಸ್ ಬ್ರೇಕ ಐಸ್ ಬ್ರೇಕರ್ ಏನಿರುತ್ತಲ್ಲ ಅದನ್ನ ಏನಪ್ಪ ಅಂದ್ರೆ ಸೆಂಟ್ ಪೀಟರ್ಬರ್ಗ್ ಸೆಂಟ್ ಪೀಟರ್ಸ್ಬರ್ಗ್ ಏನು ರಷ್ಯಾದ ರಾಜಧಾನಿಯಲ್ಲಿ ಇದೆಯಲ್ಲ ಸೆಂಟ್ ಪೀಟರ್ಸ್ಬರ್ಗ್ ಅಲ್ಲಿಂದ ಏನ್ ಮಾಡ್ತಾರಪ್ಪ ಅಂದ್ರೆ ಇದನ್ನ ಲಾಂಚ್ ಮಾಡ್ತಾರೆ ಸೊ ಈ ನೋಡ್ರಿ ಈಗ ಕ್ಲೈಮೇಟ್ ಚೇಂಜ್ ಆಗ್ತಾ ಇರೋದ್ರಿಂದ ಏನಪ್ಪ ಅಂದ್ರೆ ಆರ್ಕಿಡ್ಸಿ ಏನಪ್ಪಾ ಅಂದ್ರೆ ಹೊಸ ಒಂದು ಆಕ್ಸೆಸ್ ಕೊಡ್ತಾ ಇದೆ ಅಂದ್ರೆ ಈಗ ನೋಡ್ರಿ ಮುಂಚೆ ಏನಾಕಿತ್ತಪ್ಪ ಅಂದ್ರೆ ಆರ್ಕಿಡ್ಸಿ ತುಂಬಾ ಏನಪ್ಪ ಅಂದ್ರೆ ಬರೀ ಐಸ್ ಇರೋದ್ರಿಂದ ನಿಮ್ಗೆ ಏನಪ್ಪಾ ಅಂದ್ರೆ ಅಲ್ಲಿ ಯಾವುದೇ ತರ ಅಂತ ನಿಮಗೆ ನೇವಿಗೇಷನ್ ಮಾಡಕ್ಕೆ ಅನುಕೂಲ ಇರಲಿಲ್ಲ ಅಂದ್ರೆ ನೀವೇನಪ್ಪ ಅಂದ್ರೆ ಯಾವುದೇ ತರ ಅಂತ ಯಾಣ ಮಾಡಕ್ಕೆ ನಿಮ್ಗೆ ಅನುಕೂಲ ಇರಲಿಲ್ಲ ಈಗ ಹವಾಮಾನ ಬದಲಾವಣೆ ಆಗಿರೋದ್ರಿಂದ ಈ ಆರ್ಕಿಡ್ ಸರ್ಕ್ಯುಲರ್ ಸರ್ಕಲ್ ಈ ಆರ್ಕಿಡ್ಸಿಯಲ್ಲಿರುವಂತ ಐಸ್ ಏನಿದೆ ಅಲ್ಲ ಅದು ಕರಿಗೋಗಿ ಏನಾಗ್ತಿದೆ ನೀರ್ ಆಗ್ತಿರೋದ್ರಿಂದ ಹೊಸ ನೇವಿಗೇಷನ್ಗೆ ಗೆ ಅಥವಾ ಹೊಸ ಸಮುದ್ರ ಯಾಣಕ್ಕೆ ಏನಪ್ಪ ಅಂದ್ರೆ ಈಗ ಅನುಕೂಲ ಆಗ್ತಿದೆ ಮುಂಚೆ ಏನಪ್ಪ ಅಂದ್ರೆ ಸಮುದ್ರ ಯಾನ ಮಾಡಲು ಅನುಕೂಲ ಆಗ್ತಿರ್ಲಿಲ್ಲ ಈಗ ಹೊಸ ಸಮುದ್ರ ಯಾನಕ್ಕೆ ಅಲ್ಲಿ ಅನುಕೂಲ ಪರಿಸ್ಥಿತಿ ಇದೆ ಅದಕ್ಕೋಸ್ಕರ ನೋಡ್ರಿ ಎಲ್ಲಾ ಕಂಟ್ರಿಗಳು ಅಥವಾ ಆರ್ಕಿಡ್ಸಿಯಲ್ಲಿರುವಂತಹ ಎಲ್ಲಾ ದೇಶಗಳು ಏನ್ ಮಾಡ್ತಿದಾರೆ ಅಂದ್ರೆ ಒಂದು ಹೊಸ ರೂಟ್ ಕಂಡಿಡಿಯೋದಕ್ಕೋಸ್ಕರ ಹಿಡಿಯೋದಕ್ಕೋಸ್ಕರ ಮತ್ತೆ ಹೊಸ ರಿಸೋರ್ಸ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೋಸ್ಕರ ಯಾಕಂದ್ರೆ ಹವಾಮಾನ ಬದಲಾವಣೆಯಿಂದ ಮಾತ್ರ ಏನಪ್ಪ ಅಂದ್ರೆ ಆರ್ಕಿಡ್ ನೀ ಐಸ್ ಮಂಜುಗಡ್ಡೆ ಕರಿಗೆ ನೀರಾಗಿದೆ ಹಾಗಾಗಿ ಇದನ್ನ ಯೂಟಿಲೈಸ್ ಮಾಡ್ಕೊಂಡು ಅಲ್ಲಿರುವ ರಿಸೋರ್ಸ್ ಅನ್ನ ಎಕ್ಸ್ಪ್ಲೋರ್ ಮಾಡೋಕೆ ಅಥವಾ ಅಲ್ಲಿರುವಂತಹ ರಿಸೋರ್ಸ್ ಅನ್ನ ಹೊರತೆಗೆಯೋದಕ್ಕೆ ಕಮಿಟೀಸ್ ಅಥವಾ ಅಲ್ಲಿ ಏನಪ್ಪ ಅಂದ್ರೆ ಪಾರ್ಟಿಸಿಪೇಷನ್ ಅನ್ನ ಮಾಡ್ತಾ ಇದಾರೆ ಜೊತೆಗೆ ನೋಡ್ರಿ ಆ ಸಮುದ್ರದಲ್ಲಿ ಏನಪ್ಪ ಅಂದ್ರೆ ಏನಿದೆಯಲ್ಲ ಅದನ್ನ ಬಿಲ್ಡ್ ಮಾಡೋಕ್ಕೂ ಕೂಡ ಏನಪ್ಪಾ ಅಲ್ಲಿ ಟ್ರೈ ಮಾಡ್ತಿದ್ದಾರೆ ಅಥವಾ ತಮ್ಮ ಮಿಲಿಟರಿ ಸಪೋರ್ಟ್ ಅನ್ನ ಜಾಸ್ತಿ ಮಾಡ್ಕೊಳ್ಳಕ್ಕೂ ಕೂಡ ಅಲ್ಲಿ ಒಂದು ಪೈಪೋಟಿ ನಡೆದಿದೆ ಅಂತ ನಾವು ಹೇಳ್ಬೋದು ಸೊ ನೋಡ್ರಿ ನಮಗೆ ಏನು ಐಸ್ ಬ್ರೇಕರ್ ಲಾಂಚ್ ಮಾಡಿದ್ರಲ್ಲ ಅದ್ರ ಸ್ಪೆಸಿಫಿಕೇಶನ್ ಇಂಪಾರ್ಟೆಂಟ್ ಅಲ್ಲ ಯಾಕೆ ಆರ್ಕಿಡ್ ಸಮುದ್ರದಲ್ಲಿ ಈ ಒಂದು ಐಸ್ ಬ್ರೇಕರ್ನ ಲಾಂಚ್ ಮಾಡಿದ್ರು ಇದಕ್ಕಿರುವಂತ ಮುಖ್ಯ ಮಹತ್ವ ಏನು ಉದ್ದೇಶ ಏನಂತ ನೋಡೋಣ ಸೊ ನೋಡ್ರಿ ನಮಗೆ ಐಸ್ ಬ್ರೇಕರ್ ಏನ್ ಅದು ಈ ಐಸ್ ಬ್ರೇಕರ್ ಸ್ಪೆಸಿಫಿಕೇಶನ್ ನಮ್ಗೆ ಇಂಪಾರ್ಟೆಂಟ್ ಅಲ್ಲ ನಮಗೇನ್ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ಯಾಕೆ ಇದನ್ನ ಲಾಂಚ್ ಮಾಡಿದ್ರೆ ಅನ್ನೋದು ಇಂಪಾರ್ಟೆಂಟ್ ಸೊ ನೋಡ್ರಿ ಪುಟಿನ್ ಅವ್ರ ಏನ್ ಹೇಳ್ತಾರೆ ಅಂದ್ರೆ ಯಾಕೆ ನಾವು ಈ ಐಸ್ ಬ್ರೇಕರ್ ಅನ್ನ ಲಾಂಚ್ ಮಾಡಿದ್ವಿ ಅಂದ್ರೆ ಈ ನಾರ್ದನ್ ಸೀ ರೂಟ್ ಏನಿದೆ ಅಂದ್ರೆ ಈ ಆರ್ಕಿಡ್ ಸೀ ಮೂಲಕ ಸಮುದ್ರದ ರೂಟ್ ಏನಿದೆ ಅಲ್ಲ ಅದು ಏನಪ್ಪಾ ಅಂದ್ರೆ ಏಷ್ಯಾಕ್ಕೆ ಈ ರಷ್ಯಾದಿಂದ ಏನಾದ್ರೂ ಆಯಿಲ್ ಮತ್ತೆ ಗೂಡ್ಸ್ ಬರೋದಿದ್ರೆ ಏನಪ್ಪಾ ಅಂದ್ರೆ ಎರಡು ವಾರ ಬೇಗ ಬರುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ ಈಗ ತೆಗೆದುಕೊಳ್ಳುವ ಸಮಯಕ್ಕಿಂತ ಏನಪ್ಪಾ ಅಂದ್ರೆ ಎರಡು ವಾರ ಬೇಗ ಏನಪ್ಪಾ ಅಂದ್ರೆ ಅಲ್ಲಿ ಈ ಗೂಡ್ಸ್ ಬರೋದ್ರಿಂದ ಏನಪ್ಪಾ ಅಂದ್ರೆ ಈ ಒಂದು ಐಸ್ ಬ್ರೇಕರ್ ಇವೆಂಟ್ ಏನಿದೆ ಅಥವಾ ಆರ್ಕಿಡ್ ಸೀದಲ್ಲಿ ಅವ್ರೇನ್ ಐಸ್ ಬ್ರೇಕರ್ ಅನ್ನು ಲಾಂಚ್ ಮಾಡಿದ್ರಲ್ಲ ಅದು ಇಂಪಾರ್ಟೆಂಟ್ ಆಗುತ್ತೆ ಈಗ ನೋಡ್ರಿ ಏಷ್ಯಾಕ್ ಏನಪ್ಪಾ ಅಂದ್ರೆ ಯಾವ್ದ್ರ ಮೂಲಕ ಈ ಗೂಡ್ಸ್ ಬರ್ತಾವ ಅಂದ್ರೆ ರಷ್ಯಾದಿಂದ ಶಿವೇಜ್ ಕೆನಾಲ್ ಮೂಲಕ ಬರುತ್ತೆ ಅದ್ರ ಬದಲಾಗಿ ರಷ್ಯನ್ ಪ್ರೆಸಿಡೆಂಟ್ ಏನ್ ಹೇಳ್ತಿದ್ರು ಅಂದ್ರೆ ನಾವು ಆರ್ಕಿಡ್ ಯೂ ಸಮುದ್ರವನ್ನೇ ಯೂಸ್ ಮಾಡಬಹುದು ಅಥವಾ ನಾರ್ದನ್ ಸೀ ರೂಟ್ ಅನ್ನೇ ಯೂಸ್ ಅಂತ ಹೇಳ್ತಿದ್ದಾರೆ ಸೊಡ್ರಿ ನಾವು ಅದನ್ನ ಮ್ಯಾಪ್ ಮೂಲಕ ನೋಡೋದಾದ್ರೆ ಸೊಡ್ರಿ ಈಗ ಏನಾಗತ್ತಪ್ಪ ಅಂದ್ರೆ ಇಲ್ಲಿ ಬ್ಲೂ ಕಲರ್ ಲೈನ್ ಇದೆಯಲ್ಲ ಇದ್ರ ಮೂಲಕ ಏನಾಗತ್ತಂದ್ರೆ ನಮ್ಮ ಭಾರತಕ್ಕಾಗ್ಲಿ ಅಥವಾ ಏಷ್ಯಾಕ್ ಏನಪ್ಪ ಏನಪ್ಪಾ ಅಂದ್ರೆ ರಷ್ಯನ್ ಗೂಡ್ಸ್ ಬರುತ್ತೆ ಅದೇ ನೋಡ್ರಿ ರಷ್ಯನ್ ಪ್ರೆಸಿಡೆಂಟ್ಸ್ ಹೇಳೋ ಪ್ರಕಾರ ಏನಪ್ಪ ಅಂದ್ರೆ ಅದನ್ನ ನಾವೇನಾದ್ರೂ ನಾರ್ದನ್ ಸೀ ರೂಟ್ ಅಥವಾ ಇಲ್ಲೇನು ಆರ್ಕಿಡ್ ಸಮುದ್ರ ಇದೆಯಲ್ಲ ಇದ್ರ ಮೂಲಕ ಬಂದ್ರೆ ಇಲ್ಲೇನಾಗತ್ತಪ್ಪ ಅಂದ್ರೆ ಅವರಿಗೆ ಹದಿನಾಲ್ಕು ದಿನಗಳು ಅಥವಾ ಎರಡು ವಾರಗಳ ಕಾಲ ಬೇಗ ಏನಪ್ಪ ಅಂದ್ರೆ ಗೂಡ್ಸ್ ಅನ್ನ ತಲುಪಿಸಬಹುದು ಸೊ ನೋಡ್ರಿ ಫೋರ್ಟೀನ್ ಡೇಸ್ ಬೇಗ ಅಂದ್ರೆ ನಿಮಗೆ ಎಕನಾಮಿಕಲ್ ಆಕ್ಟಿವಿಟೀಸ್ ಕೂಡ ಜಾಸ್ತಿ ಆಗುತ್ತೆ ಇದರಿಂದ ಏನಪ್ಪಾ ಅಂದ್ರೆ ಅಲ್ಲಿರುವಂತಹ ಎಕನಾಮಿಕಲ್ ಆಕ್ಟಿವಿಟೀಸ್ ಜಾಸ್ತಿ ಆಗೋದ್ರ ಜೊತೆ ಜೊತೆಗೆ ಸಮೃದ್ಧಿ ಕೂಡ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಅವ್ರೇನ್ ಅಂದ್ರೆ ಈ ಒಂದು ಹೊಸ ರೂಟ್ ಎಕ್ಸ್ಪ್ಲೋರೇಷನ್ ಗೆ ಮಾಡ್ತಿದ್ದಾರೆ ಮುಂಚೆ ಇಲ್ಲಿ ಏನಾಗ್ತಿತ್ತಪ್ಪ ಅಂದ್ರೆ ನಾರ್ದನ್ ಪೋಲ್ ಅಥವಾ ಇದು ಪೋಲ್ ಹತ್ರ ಇರೋದ್ರಿಂದ ಏನಪ್ಪ ಅಂದ್ರೆ ಇಲ್ಲಿ ಪೂರ್ತಿ ಐಸ್ ಇರ್ತಿತ್ತು ಅಥವಾ ಇಲ್ಲಿ ಏನಪ್ಪ ಅಂದ್ರೆ ಮಂಜುಗಡ್ಡೆ ಇರ್ತಿತ್ತು ಹಾಗಾಗಿ ಇಲ್ಲಿ ನೇವಿಗೇಷನ್ ಅಥವಾ ಸಮುದ್ರಯಾಣ ಮಾಡಕ್ಕೆ ಅನುಕೂಲ ಇರಲಿಲ್ಲ ಈಗ ಹವಾಮಾನ ಬದಲಾವಣೆ ಬದಲಾವಣೆ ಆಗಿದ್ರಿಂದ ಇಲ್ಲಿ ಸಮುದ್ರಯಾಣ ಮಾಡೋದಕ್ಕೆ ಅನುಕೂಲವಾಗ್ತಿದೆ ಅಂತ ಅವರು ಹೇಳ್ತಿದ್ದಾರೆ ಹಾಗಾಗಿ ನೋಡ್ರಿ ಸಿ ಮೂಲಕ ಏನ್ ಮಾಡ್ತಾರಪ್ಪ ಅಂದ್ರೆ ಫಸ್ಟ್ ವರ್ಲ್ಡ್ ಡಿವಾಸ್ಕ್ ಹತ್ರ ಬರ್ತಾರೆ ವರ್ಲ್ಡ್ ಇಂದ ಏನಪ್ಪಾ ಅಂದ್ರೆ ಏಷ್ಯಾದ ಎಲ್ಲ ದೇಶಗಳು ಕೂಡ ಅವರ ಗೂಡ್ಸ್ ಸರಬರಾಜು ಮಾಡ್ತಾರೆ ನೋಡ್ರಿ ವರ್ಲ್ಡ್ ಡಿವಾಸ್ ಇತ್ತೀಚೆಗೆ ಏನಪ್ಪ ಅಂದ್ರೆ ಈಸ್ಟರ್ನ್ ಏಷ್ಯಾ ಮತ್ತೆ ರಷ್ಯಾನ್ ಸಮಿಟ್ ಕೂಡ ನಡೀತು ಅದು ಕೂಡ ಏನಪ್ಪಾ ಅಂದ್ರೆ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಇವೆಂಟ್ ಆಗಿತ್ತು ಇದ್ರ ಜೊತೆ ಜೊತೆಗೆ ನೋಡ್ರಿ ನಿಮ್ಗೆ ಗೊತ್ತಿರಬೇಕು ರಷ್ಯಾ ಮತ್ತೆ ಇಂಡಿಯಾ ಏನಪ್ಪಾ ಅಂದ್ರೆ ಒಂದು ಹೊಸ ಕಾರಿಡಾರ್ ಓಪನ್ ಮಾಡಿದ್ದಾರೆ ಅದ್ರ ಹೆಸರು ಏನಪ್ಪಾ ಅಂದ್ರೆ ಎನ್ ಎಸ್ ಟಿಸಿ ಅಂತ ಅಂದ್ರೆ ಇಂಟರ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಅಂತ ಐ ಎನ್ ಎಸ್ ಟಿಸಿ ಅಂತೇಳಿ ನೋಡ್ರಿ ಇದ್ರ ಹೆಸರು ಏನಪ್ಪಾ ಅಂದ್ರೆ ಐ ಎನ್ ಎಸ್ ಟಿ ಸಿ ಅಂತ ಇಂಟರ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಅಂತೇಳಿ ಸೊ ಈಗ ನೋಡ್ರಿ ಈ ಮ್ಯಾಪ್ ಅಲ್ಲಿ ತೋರಿಸ್ದಂಗೆ ಇಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಮೂಲಕ ನಾವೇನ್ ಮಾಡ್ತಿದ್ವಿ ಅಂದ್ರೆ ಸುಯೇಜ್ ಕನಾಲ್ ಮೂಲಕ ಏನ್ ಮಾಡ್ತಿದ್ವಿ ಅಂದ್ರೆ ರಷ್ಯಾದ ಸೆಂಟ್ ಬಗ್ಗೆ ಹೋಗ್ತಿದ್ವಿ ಬಟ್ ಈಗ ಏನ್ ಮಾಡ್ತಿದ್ವಿ ಅಂದ್ರೆ ರಷ್ಯಾ ಸುವೇಜ್ ಕನಾಲ್ ಮೂಲಕ ಹೋಗದೆ ನಾವ್ ಏನ್ ಮಾಡ್ಬೋದಪ್ಪ ಅಂದ್ರೆ ಇರಾನ್ ಅಲ್ಲಿ ನಮದೇ ಆದಂತ ಒಂದು ಬಂದರನ್ನ ಡೆವಲಪ್ ಮಾಡ್ತಿದ್ವಿ ಯಾವ್ದಪ್ಪ ಅಂದ್ರೆ ಚಬಹಾರ್ ಬಂದರನ್ನು ನಾವ್ ಏನ್ ಮಾಡ್ತಿದ್ವಿ ಅಂದ್ರೆ ಅಭಿವೃದ್ಧಿ ಪಡಿಸಿದ್ವಿ ಈ ಬಂದರವನ್ನ ಯೂಸ್ ಮಾಡ್ಕೊಂಡು ನಾವ್ ಏನ್ ಮಾಡ್ಬೋದಪ್ಪ ಅಂದ್ರೆ ಅಜರ್ಬೈಜಾನ್ ಮೂಲಕ ಏನ್ ಮಾಡ್ಬೋದಪ್ಪ ಅಂದ್ರೆ ರಷ್ಯಾದ ಸೆಂಟ್ ಬಗ್ಗೆ ಏನಿದೆಯಲ್ಲ ಅದನ್ನ ಬೇಗ ತಲ್ಪ ಹಾಗಾಗಿ ನೋಡ್ರಿ ಇದರಿಂದ ಏನಪ್ಪ ಅಂದ್ರೆ ಟ್ರಾವೆಲ್ ಟೈಮ್ ಕೂಡ ಕಮ್ಮಿ ಆಗುತ್ತೆ ಭಾರತಕ್ಕೆ ಗೂಡ್ಸ್ ಬರುತ್ತಲ್ಲ ಆ ಗೂಡ್ಸ್ ಕೂಡ ಬೇಗ ಬರುತ್ತೆ ಜೊತೆ ಜೊತೆಗೆ ನೋಡ್ರಿ ನಮ್ಗೆ ಟ್ರಾವೆಲಿಂಗ್ ಕಾಸ್ಟ್ ಇನ್ಕೋರ್ ಆಗುತ್ತಲ್ಲ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಗೂಡ್ಸ್ ಅನ್ನ ತರಬೇಕಾದ್ರೆ ನಮ್ಗೆ ಸಾರಿಗೆ ದರ ಅಥವಾ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಬೀಳುತ್ತಲ್ಲ ಆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕೂಡ ಕಮ್ಮಿ ಆಗೋದ್ರ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ನಮಗೆ ಏನು ಈ ಸರಕುಗಳಿರ್ತಾವಲ್ಲ ಅವೇನಪ್ಪ ಅಂದ್ರೆ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರ ನೋಡ್ರಿ ರಷ್ಯಾ ಮತ್ತೆ ಭಾರತದವರು ಒಂದು ಒಪ್ಪಂದವನ್ನ ಮಾಡ್ಕೊಂಡಿದ್ರೆ ಇದ್ರ ಮೂಲಕ ಇದ್ರ ಪ್ರಕಾರ ಏನಪ್ಪ ಅಂದ್ರೆ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರ್ಡಿಯರ್ ಅಂತ ಹೇಳಿ ಇದು ಏನಪ್ಪ ಅಂದ್ರೆ ಇರಾನಿನ ಚಬಹಾರ್ ಬಂದರ ಮೂಲಕ ಏನಪ್ಪ ಅಂದ್ರೆ ಅಜರ್ ಮೂಲಕ ರಷ್ಯಾನ ಸೇರುತ್ತೆ ಸೊ ಏನಪ್ಪ ಅಂದ್ರೆ ಹೊಸ ಒಪ್ಪಂದಗಳ ಬಗ್ಗೆ ನಿಮ್ಗೆ ಇರಬೇಕಾದಂತ ಮಾಹಿತಿ ಜೊತೆಗೆ ನೋಡ್ರಿ ಇದನ್ನ ಎಕ್ಸ್ಪ್ಲೋರೇಷನ್ ಮಾಡ್ತಿದಾರೆ ಅಂತ ಕೂಡ ಹೇಳಿದ್ವಿ ಈಗ ನೆಕ್ಸ್ಟ್ ಏನ್ ನೋಡೋಣ ಅಂದ್ರೆ ಯಾವ್ಯಾವ ದೇಶದವರು ಈ ಪೈಪೋಟಿಯನ್ನ ಮಾಡ್ತಿದ್ದಾರೆ ಅಂತ ನೋಡೋಣ ಜೊತೆಗೆ ನೋಡ್ರಿ ಈ ರಷ್ಯಾ ಉಕ್ರೇನ್ ಯುದ್ಧ ಆಗಿರೋದ್ರಿಂದ ಏನಪ್ಪ ಅಂದ್ರೆ ಈ ಆರ್ಕಿಡ್ ಕೌನ್ಸಿಲ್ ಏನು ಈ ಎಕ್ಸರ್ಸೈಸ್ ಆಗ್ತಿತ್ತು ಮಿಲಿಟರಿ ಎಕ್ಸಸೈಸ್ ಆಗ್ತಿತ್ತಲ್ಲ ಅದು ಪೂರ್ತಿ ನಿಂತು ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಯುಕ್ರೇನ್ ರಷ್ಯಾ ಯುದ್ಧ ಆಗಿದ್ಮೇಲೆ ಏನಪ್ಪಾ ಅಂದ್ರೆ ಕೆನಡಾ ಡೆನ್ಮಾರ್ಕ್ ಫಿನ್ಲ್ಯಾಂಡ್ ಐಲ್ಯಾಂಡ್ ನಾರ್ವೆ ಸ್ವೆಡನ್ ಮತ್ತೆ ಯು ಎಸ್ ಅವ್ರು ಏನ್ ಮಾಡಿದಾರಲ್ಲ ಅಂದ್ರೆ ನಾವು ನಮ್ಮ ಆರ್ಕಿಡ್ ಕೌನ್ಸಿಲ್ ಮೀಟಿಂಗ್ಸ್ ಏನಿದೆ ಅದನ್ನ ಏನಪ್ಪಾ ಅಂದ್ರೆ ಟೆಂಪ್ರವರಿಲಿ ಶಟ್ ಡೌನ್ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ ಈಗ ನೋಡ್ರಿ ಯಾಕೆ ಎಲ್ಲಾ ದೇಶಗಳೇನಪ್ಪ ಅಂದ್ರೆ ಆರ್ಕಿಡ್ ಸಮುದ್ರದ ಕಡೆಗೆ ಮುಖ ಅಂದ್ರೆ ಸೊ ನೋಡ್ರಿ ಎಲ್ಲಾ ದೇಶಗಳಲ್ಲಿ ಏನಪ್ಪಾ ಅಂದ್ರೆ ಒಂದು ಪೈಪೋಟ್ ಇದೆ ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಎಸ್ಪೆಷಲಿ ಈ ಆರ್ಕಿಡ್ ದೇಶಗಳೇನಿದೆ ಅಥವಾ ಆರ್ಕಿಡ್ ಸಮುದ್ರದ ಸುತ್ತಲಿರುವಂತ ದೇಶಗಳಲ್ಲಿ ಒಂದು ಪೈಪೋಟ್ ಇದೆ ಯಾವುದಕ್ಕೋಸ್ಕರಪ್ಪ ಅಂದ್ರೆ ಈ ಹವಾಮಾನ ಬದಲಾವಣೆಯಿಂದ ಸೊ ನೋಡ್ರಿ ಹವಾಮಾನ ಬದಲಾವಣೆಯಿಂದ ಏನಲ್ಲಿ ಐಸ್ ಕರಗ್ತಾ ಇದೆಯಲ್ಲ ಅದರಿಂದ ಅಲ್ಲಿರುವಂತ ನ್ಯಾಚುರಲ್ ರಿಸೋರ್ಸ್ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಜೊತೆಗೆ ಏನಪ್ಪ ಅಂದ್ರೆ ಅಲ್ಲಿ ಮೆಲ್ಟಿಂಗ್ ಐಸ್ ಇಂದ ಏನೇನು ನ್ಯಾಚುರಲ್ ರಿಸೋರ್ಸ್ ಸಿಗುತ್ತಲ್ಲ ಅದನ್ನ ಏನಪ್ಪ ಅಂದ್ರೆ ಎಲ್ಲರೂ ಕ್ಯಾಪಿಟಲೈಸ್ ಮಾಡೋದಕ್ಕೆ ಅಥವಾ ಅದನ್ನೇನಪ್ಪ ಅಂದ್ರೆ ತಮ್ಮದಾಗಿಸ್ಕೊಳ್ಳೋದಕ್ಕೋಸ್ಕರ ಏನಪ್ಪ ಅಂದ್ರೆ ತಮ್ಮ ಮಿಲಿಟರಿ ಕೆಪಾಸಿಟಿನ ಜಾಸ್ತಿ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಎಸ್ಪೆಷಲಿ ನೋಡ್ರಿ ರಷ್ಯಾ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಆರ್ಕಿಡ್ ಸಮುದ್ರದಲ್ಲಿರುವಂತ ಎಲ್ಲಾ ದೇಶಗಳು ಈ ಒಂದು ಪೈಪೋಟಿಯಲ್ಲಿ ಇದೆ ಅಂತ ಹೇಳ್ತಿದ್ದಾರೆ ಈಗ ನೋಡ್ರಿ ಅಂಟಾರ್ಟಿಕಾದಲ್ಲಿ ಏನಪ್ಪಾ ಅಂದ್ರೆ ಎಲ್ಲರಿಗೂ ಕೂಡ ಅಲ್ಲಿ ಅವಕಾಶ ಇದೆ ಯಾಕಂದ್ರೆ ಅಂಟಾರ್ಟಿಕಾ ಸಮುದ್ರ ಸುತ್ತ ಯಾವುದೇ ದೇಶ ಇರೋದ್ರಿಂದ ಅದೇನಪ್ಪ ಅಂದ್ರೆ ಗ್ಲೋಬಲ್ ಆಗಿ ಅಥವಾ ಜಾಗತಿಕವಾಗಿ ಎಲ್ಲಾ ದೇಶಗಳು ಏನಪ್ಪಾ ಅಂದ್ರೆ ಅಲ್ಲಿ ತಮ್ಮ ನೇವಲ್ ಬೇಸ್ ಅನ್ನ ಹೊಂದಬಹುದು ಬಟ್ ಆರ್ಕಿಡ್ ಸಮುದ್ರ ಬಂದಾಗ ಅಥವಾ ನಾರ್ದನ್ ಪೋಲ್ ಅಥವಾ ಉತ್ತರ ಧ್ರುವ ಪ್ರದೇಶ ಬಂದಾಗ ಏನಾಗುತ್ತೆ ಅಂದ್ರೆ ಈ ತರದ ಯಾವುದೇ ಕಾಮನ್ ಗೋಲ್ ಇಲ್ಲ ಅಂತ ಅವರು ಹೇಳ್ತಿದ್ದಾರೆ ಜೊತೆ ಜೊತೆಗೆ ನೋಡ್ರಿ ಈ ನೆಟೋ ಅಲಯನ್ಸಸ್ ಏನಿದೆ ನಾರ್ತ್ ಅಟ್ಲಾಂಟಿಕ್ ಟಿ ಟಿ ಆರ್ಗನೈಸೇಷನ್ ಏನಿದೆ ಇವ್ರೇನ್ ಮಾಡ್ತಾರೆ ಅಂದ್ರೆ ಈ ಒಂದು ಪ್ರದೇಶದಲ್ಲಿ ರೆಗ್ಯುಲರ್ ಆಗಿ ತಮ್ಮ ಎಕ್ಸರ್ಸೈಸ್ ಅನ್ನ ಕಂಡಕ್ಟ್ ಮಾಡ್ತಾರೆ ಜೊತೆಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಆ ಎಲ್ಲಾ ದೇಶಗಳು ಒಂದು ತನಿಖೆಯನ್ನ ಮಾಡುತ್ತೆ ಅಂದ್ರೆ ಬೇರೆ ದೇಶಗಳ ಮಿಲಿಟರಿ ಕ್ಯಾಪಬಿಲಿಟೀಸ್ ಏನಿದೆ ಅನ್ನೋದ್ರ ಬಗ್ಗೆ ಒಂದು ತನಿಖೆಯನ್ನ ನಡೆಯುತ್ತೆ ತನಿಖೆನ ಮಾಡ್ತಾರೆ ಇದ್ರ ಜೊತೆ ಜೊತೆಗೆ ನೋಡ್ರಿ ಚೈನಾನು ಕೂಡ ಏನ್ ಮಾಡಿದೆ ಅಂದ್ರೆ ಅವರು ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದಾರೆ ಅವ್ರ ಏನ್ ಹೇಳ್ತಿದಾರೆ ಅಂದ್ರೆ ನಾವು ಕೂಡ ನಿಯರ್ ಆರ್ಕಿಟ್ ಇರೋದ್ರಿಂದ ಅಂದ್ರೆ ಅವರ ದೇಶನೂ ಕೂಡ ಏನಪ್ಪಾ ಅಂದ್ರೆ ಉತ್ತರ ದ್ರವದಲ್ಲಿ ಇರೋದ್ರಿಂದ ಈ ನಾರ್ಕಿಟ್ ಆರ್ಕಿಟ್ ಸಮುದ್ರ ಏನಿದೆ ಅದಕ್ಕೆ ಹತ್ತಿರವಾಗೋದ್ರಿಂದ ಅವರು ಒಂದು ಪ್ಲಾನ್ ಅನ್ನ ಮಾಡಿದ್ದಾರೆ ಆ ಪ್ಲಾನ್ ಹೆಸರು ಏನಪ್ಪಾ ಅಂದ್ರೆ ಪೋಲಾರ್ ಸಿಲ್ಕ್ ರೂಟ್ ಅಂತ ಹೇಳ್ತಿದ್ದಾರೆ ಈಗ ನಿಮಗೆ ಗೊತ್ತು ಸಿಲ್ಕ್ ರೂಟ್ ಅಂತ ಹೇಳಿ ಅವ್ರ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ಸ್ ಏನ್ ಮಾಡ್ತಿದಾರಲ್ಲ ಅದ್ರ ಜೊತೆ ಜೊತೆಗೆ ನೋಡ್ರಿ ಈ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಅವ್ರು ಇನ್ನೊಂದು ಹೊಸಾದ ಪ್ಲಾನ್ ಹಾಕೊಂಡಿದ್ರೆ ಅದ್ರ ಹೆಸರು ಏನಪ್ಪ ಅಂದ್ರೆ ಪೋಲಾರ್ ಸಿಲ್ಕ್ ರೂಟ್ ಅಂತ ಹೇಳಿ ಇದರಿಂದ ಏನಪ್ಪಾ ಅಂದ್ರೆ ಅವ್ರ ಏನ್ ಮಾಡ್ತಾರಂದ್ರೆ ಪೋಲಾರ್ ಸಮುದ್ರದ ಮೂಲಕ ಏನ್ ಮಾಡ್ತಿದ್ದಾರೆ ಅಂದ್ರೆ ಈ ಚೈನಾದಿಂದ ಏರೋಪನ ತಲುಪ್ತಾರೆ ಅಂದ್ರೆ ಚೈನಾದಿಂದ ಏನಪ್ಪಾ ಅಂದ್ರೆ ಯರೋಪಿಗೆ ತಮ್ಮ ಸರಕುಗಳನ್ನ ಸರಬರಾಜು ಮಾಡ್ತಾರೆ ಅಂತ ಹೇಳ್ತಿದ್ರೆ ಅದಕ್ಕೋಸ್ಕರ ನೋಡ್ರಿ ಅವರ ಮಿಲಿಟರಿ ಕ್ಯಾಪಾಬಿಲಿಟೀಸ್ ಏನಪ್ಪ ಅಂದ್ರೆ ಅವರು ಕೂಡ ಏನಪ್ಪ ಅಂದ್ರೆ ದೊಡ್ಡ ದೊಡ್ಡದಂತ ಐಸ್ ಬ್ರೇಕರ್ಸ್ ತಯಾರು ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಎಲ್ಲಾ ದೇಶಗಳು ಯಾಕೆ ಈ ತರನಾಗೆ ಪೈಪೋಟಿ ಮಾಡ್ತಿದೆ ಅಂದ್ರೆ ಒಂದು ನೀವು ಜೋಗ್ರಫಿಕಲಿ ನೋಡಿದಾಗ ಏನಾಗತ್ತಪ್ಪ ಅಂದ್ರೆ ಸೊ ನೋಡ್ರಿ ಇಲ್ಲಿ ಚೈನಾದವರು ಹೇಳೋಂಗೆ ಚೈನಾಗೆ ಇದೇನಪ್ಪ ಅಂದ್ರೆ ಒಂದು ಅಡ್ವಾಂಟೇಜ್ ಇದೆ ಸೊ ಇಲ್ಲಿಂದ ಅವರು ಏನು ಏನ್ ಅಂದ್ರೆ ಈ ಈ ಒಂದು ಸುವೇಶ್ ಕೆನಾಲ್ ಮೂಲಕ ಹೋಗೋದ್ರ ಬದಲಾವಣೆ ಮಾಡಬಹುದಪ್ಪ ಅಂದ್ರೆ ತಮ್ಮ ಸರ್ಕಗಳನ್ನ ಆರ್ಕಿಡ್ ಸಮುದ್ರದ ಮೂಲಕ ಯುರೋಪಿನ ಎಲ್ಲಾ ದೇಶಗಳಿಗೂ ಕೂಡ ಏನಪ್ಪ ಅಂದ್ರೆ ತಲುಪಿಸಬಹುದು ಇದು ಸಮುದ್ರಯಾನ ಆಗಿರೋದ್ರಿಂದ ಏನಪ್ಪ ಅಂದ್ರೆ ಒಂದು ಕಾಸ್ಟ್ ಕಮ್ಮಿ ಆಗುತ್ತೆ ಜೊತೆಗೆ ಏನಪ್ಪ ಅಂದ್ರೆ ಅವ್ರ ಗೂಡ್ಸ್ ಅಂದ್ರೆ ಆ ಸಮುದ್ರದಲ್ಲಿ ಇನ್ನೂ ಆ ಸಮುದ್ರಯಾಣದಲ್ಲಿ ಏನಪ್ಪ ಅಂದ್ರೆ ಇನ್ನೂ ಚೀಪ್ ಆಗುತ್ತೆ ಜೊತೆಗೆ ಏನಪ್ಪ ಅಂದ್ರೆ ಟೈಮ್ ಕೂಡ ಕಮ್ಮಿ ತೆಗೆದುಕೊಳ್ಳುತ್ತೆ ಯಾಕಂದ್ರೆ ಇಲ್ಲಿ ಈ ಒಂದು ಸಮುದ್ರ ಏನ್ ಪ್ರದೇಶ ಇದೆ ಅಥವಾ ಈ ಒಂದು ಸಮುದ್ರದ ಏನ್ ರೂಟ್ ಇದೆಯಲ್ಲ ಇಲ್ಲೇನಪ್ಪ ಅಂದ್ರೆ ಟ್ರಾಫಿಕ್ ಜಾಸ್ತಿ ಇರೋದ್ರಿಂದ ಮತ್ತೆ ಕ್ಲಿಯರೆನ್ಸ್ ಇರೋದ್ರಿಂದ ನಿಮ್ಗೆ ಏನಪ್ಪಾ ಅಂದ್ರೆ ಲೇಟ್ ಆಗುತ್ತೆ ಬಟ್ ಇಲ್ಲಿ ಏನಪ್ಪಾ ಅಂದ್ರೆ ನೀವು ಬಹಳ ಬೇಗ ಏನ್ ಮಾಡಬಹುದು ಅಂದ್ರೆ ಯುರೋಪ್ ಅನ್ನ ಸೇರ್ಬೋದು ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಿದಾರೆ ಅಂದ್ರೆ ಪೋಲಾರ್ ಸಿಲ್ ರೂಟ್ ಅಂತೇಳಿ ಹೊಸ ಒಂದು ಆಂಬಿಷಿಯಸ್ ಪ್ಲಾನ್ ಅನ್ನ ಹಾಕೊಂಡಿದ್ದಾರೆ ಹೀಗಾಗಿ ನೋಡ್ರಿ ಎಲ್ಲಾ ದೇಶಗಳು ಏನಪ್ಪಾ ಅಂದ್ರೆ ಆರ್ಕಿಡ್ ಸಮುದ್ರದಲ್ಲಿ ತಮ್ಮ ಮಿಲಿಟರಿ ಕೆಪಾಸಿಟಿನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಕಾನ್ಸಂಟ್ರೇಟ್ ಅನ್ನ ಮಾಡ್ತಿದ್ದಾರೆ ಹಾಗಾದ್ರೆ ಭಾರತಕ್ಕೆ ಈ ಆರ್ಕಿಡ್ ಯೋಜನೆಯಿಂದ ಏನು ಲಾಭ ಇದೆ ಅಥವಾ ಭಾರತದ ಪಾಲೇನಿದೆ ಅಥವಾ ಭಾರತದ ಭಾಗ ಏನಿದೆ ಅಂದ್ರೆ ಸೊಡ್ರಿ ಎರಡು ಸಾವಿರದ ಎರಡರಿಂದ ಏನು ಮಾಡಿದೀವಪ್ಪ ಅಂದ್ರೆ ಒಂದು ಪ್ರೋಗ್ರಾಮ್ ಅನ್ನು ಹಾಕೊಂಡಿದೀವಿ ಆ ಪ್ರೋಗ್ರಾಮಿನ ಹೆಸರೇನಪ್ಪ ಅಂದ್ರೆ ಭಾರತ ಹಾಕೊಂಡಿರೋದು ಆರ್ಕಿಡ್ ರಿಸರ್ಚ್ ಪ್ರೋಗ್ರಾಮ್ ಅಂತ ಹೇಳಿ ಇಲ್ಲಿ ಅಂದ್ರೆ ಆಲ್ರೆಡಿ ನಾವು ಹದಿಮೂರು ಎಕ್ಸ್ಪಿಡೇಶನ್ಸ್ ತಗೊಂಡಿದೀವಿ ಸೊ ನೋಡ್ರಿ ಎಕ್ಸ್ಪಿಡೇಶನ್ಸ್ ಅಂದ್ರೆ ಏನಪ್ಪ ಅಂದ್ರೆ ಇಲ್ಲಿಂದ ನಮ್ಮ ವಿಜ್ಞಾನಿಗಳು ಹೋಗಿ ಈ ಆರ್ಕಿಡ್ ಸಮುದ್ರವನ್ನ ಅಧ್ಯಯನ ಮಾಡೋದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಎಕ್ಸ್ಪಿಡೇಶನ್ಸ್ ಅಂತ ಕರಿತೀವಿ ಅಂದ್ರೆ ಒಂದು ಜಾಗಕ್ಕೆ ಹೋಗಿ ಆ ಜಾಗದ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡೋದು ಅಲ್ಲಿ ವೈಜ್ಞಾನಿಕವಾಗಿ ಏನಪ್ಪಾ ಅಂದ್ರೆ ಪ್ರಯೋಗಗಳನ್ನ ಮಾಡೋದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಎಕ್ಸ್ಪಿಡೇಷನ್ಸ್ ಅಂತ ಕರಿತೀವಿ ಎಕ್ಸ್ಪಿಡೇಷನ್ಸ್ ಎಕ್ಸ್ಪೆಕ್ಡೇಷನ್ಸ್ ಎಷ್ಟ್ರೆ ಹದಿಮೂರು ಎಕ್ಸ್ಪಿಡೇಷನ್ಸ್ ಆಗಿದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಇದೇ ವರ್ಷ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಏನಪ್ಪ ಅಂದ್ರೆ ಇಂಡಿಯಾ ಒಂದು ಫಸ್ಟ್ ಪಾಲಿಸೀಸ್ ನ ಅನೌನ್ಸ್ ಮಾಡಿತು ಆ ಫಸ್ಟ್ ಪಾಲಿಸಿ ಯಾವ್ದಪ್ಪಾ ಅಂದ್ರೆ ಆರ್ಕಿಟ್ ಗೆ ಇಂಡಿಯಾ ಎಂಡ್ ದ ಆರ್ಕಿಟ್ ಬಿಲ್ಡಿಂಗ್ ಅ ಪಾರ್ಟ್ನರ್ಶಿಪ್ ಫಾರ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂದ್ರೆ ಭಾರತೆ ಮತ್ತೆ ಆರ್ಕಿಟ್ ಸಮುದ್ರ ನಾವೇನ್ ಮಾಡ್ತಿದೀವಿ ಅಂದ್ರೆ ಇಲ್ಲಿ ಒಂದು ಪಾರ್ಟ್ನರ್ಶಿಪ್ ಅನ್ನ ಮಾಡ್ತಿದ್ವಿ ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಸುಸ್ಥಿರ ಅಭಿವೃದ್ಧಿಗಾಗಿ ಅಂತ ಅವರು ಹೇಳಿದ್ದಾರೆ ಜೊತೆಗೆ ನೋಡ್ರಿ ಇಂಡಿಯಾ ಕೂಡ ಏನಪ್ಪಾ ಅಂದ್ರೆ ಹದಿಮೂರು ದೇಶಗಳಿರುವಂತ ಆರ್ಟಿಕ್ ಕೌನ್ಸಿಲ್ ಏನಿದೆಯಲ್ಲ ಅದರ ಸದಸ್ಯ ರಾಷ್ಟ್ರವಾಗಿದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಈ ಹದಿಮೂರು ಸರ್ಕಾರಗಳಿರುವಂತಹ ಆರ್ಕಿಡ್ ಕೌನ್ಸಿಲ್ ಏನಪ್ಪ ಅಂದ್ರೆ ಇದೊಂದು ಇಂಟರ್ ಗವರ್ಮೆಂಟಲ್ ಫೋರಂ ಅಂತ ಹೇಳ್ತಿದ್ದಾರೆ ಅಂದ್ರೆ ದೇಶ ದೇಶಗಳ ಮಧ್ಯೆ ಇರುವಂತ ಒಂದು ಶೃಂಗಸಭೆ ಅಂತ ಅವರು ಹೇಳ್ತಿದ್ದಾರೆ ಇಲ್ಲಿ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಈ ಆರ್ಕಿಡ್ ಕೌನ್ಸಿಲ್ ಮುಖ್ಯ ಉದ್ದೇಶ ಏನಪ್ಪಾಂದ್ರೆ ಈ ಆರ್ಕಿಡ್ ಸಮುದ್ರದಲ್ಲಿ ಏನಪ್ಪ ಅಂದ್ರೆ ಸಹಕಾರವನ್ನ ಜಾಸ್ತಿ ಮಾಡೋದು ಇದರ ಮುಖ್ಯ ಉದ್ದೇಶ ಆಗಿದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಈಗ ಭೂಮಿ ಇನ್ನು ಹೀಟ್ ಆಗ್ತಿರೋದ್ರಿಂದ ಅಥವಾ ತಾಪಮಾನ ಜಾಸ್ತಿ ಆಗ್ತಿರೋದ್ರಿಂದ ಈ ಪೋಲ್ಸ್ ಅಲ್ಲಿ ಏನಪ್ಪ ಅಂದ್ರೆ ಜಾಸ್ತಿ ಏನಾಗುತ್ತಪ್ಪ ಅಂದ್ರೆ ಹವಾಮಾನ ಬದಲಾವಣೆ ಎಫೆಕ್ಟ್ ಆಗುತ್ತೆ ಅಂದ್ರೆ ಈ ಧ್ರುವ ಪ್ರದೇಶಗಳಲ್ಲಿ ನೋಡ್ರಿ ಮಂಜುಗಡ್ಡೆ ಜಾಸ್ತಿ ಇರೋದ್ರಿಂದ ಈ ಮಂಜುಗಡ್ಡೆ ಕರಗೋದ್ರಿಂದ ಅಲ್ಲಿರುವ ನ್ಯಾಚುರಲ್ ರಿಸೋರ್ಸ್ ಕಡೆ ಏನಪ್ಪ ಅಂದ್ರೆ ಎಲ್ಲ ದೇಶಗಳು ಮುಖ ಮಾಡುತ್ತೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ಆ ಆರ್ಕಿಡ್ ಸಿ ಏನಿದೆ ಅಥವಾ ಆರ್ಕಿಡ್ ಸಮುದ್ರದಲ್ಲಿ ಏನಪ್ಪ ಅಂದ್ರೆ ನ್ಯಾಚುರಲ್ ರಿಸೋರ್ಸ್ಗೋಸ್ಕರ ಏನಪ್ಪ ಅಂದ್ರೆ ಇನ್ನೂ ಕೂಡ ಹೆಚ್ಚಿನ ಪೈಪೋಟಿ ನಡೆಯುತ್ತೆ ಬರುವಂತ ಅಂತ ಹೇಳ್ತಿದ್ದಾರೆ ಹಾಗಾಗಿ ನೋಡ್ರಿ ಈ ಆರ್ಟಿಕಲ್ ಅಲ್ಲಿ ನಮ್ಗೆ ಏನ್ ಇಂಪಾರ್ಟೆಂಟ್ ಅಂತಪ್ಪ ಅಂದ್ರೆ ಯಾಕೆ ರಷ್ಯಾ ಐಸ್ ಬ್ರೇಕರ್ ಟೆಸ್ಟ್ ಅನ್ನ ಮಾಡಿದ್ರು ಅದಕ್ಕಿರುವಂತಹ ಮುಖ್ಯ ಉದ್ದೇಶ ಏನಂದ್ರೆ ಅವರು ಏಷ್ಯಾನ್ ಏನ್ ಮಾಡ್ಬೋದಪ್ಪ ಅಂದ್ರೆ ಈ ಹೊಸ ನಾರ್ದನ್ ಸಿ ರೂಟ್ ಮೂಲಕ ಹದಿನಾಲ್ಕು ದಿನ ಮುಂಚೆ ಮುಟ್ಬಹುದು ಜೊತೆಗೆ ಚೈನಾದ ನಾವೇನಪ್ಪ ಅಂದ್ರೆ ಪೋಲಾರ್ ಸಿಲ್ಕ್ ರೂಟ್ ಬಗ್ಗೆ ತಿಳ್ಕೊಂಡ್ವಿ ಇದ್ರ ಜೊತೆ ಜೊತೆಗೆ ನೋಡ್ರಿ ಭಾರತ ಯಾವಾಗ ಆರ್ಕಿಡ್ ಕೌನ್ಸಿಲ್ ಗೆ ಅಂತ ತಿಳ್ಕೊಂಡ್ವಿ ಆಮೇಲೆ ಆರ್ಕಿಡ್ ಕೌನ್ಸಿಲ್ ನ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಈ ಆರ್ಕಿಡ್ ಸದಸ್ಯ ದೇಶಗಳು ಅಥವಾ ಆರ್ಕಿಡ್ ಕೌನ್ಸಿಲ್ ದೇಶಗಳ ಮಧ್ಯ ಏನಪ್ಪ ಅಂದ್ರೆ ಸಹಕಾರ ಮೂಡಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ ಸೊ ನೋಡ್ರಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ಸೊ ನೆಕ್ಸ್ಟ್ ಆರ್ಟಿಕಲ್ ಇರೋದು ಈ ಒಂದು ಲೇಟೆಸ್ಟ್ ಆಗಿ ಬಂದಂತ ಇನ್ಫಾರ್ಮೇಶನ್ ಟೆಕ್ನಾಲಜಿ ಬಿಲ್ ಅಥವಾ ಡಿ ಪಿ ಬಿಲ್ ಏನ್ ಬಂದಿತ್ತಲ್ಲ ಡಿಜಿಟಲ್ ಪರ್ಸನಲ್ ಡಾಟಾ ಪ್ರೊಟೆಕ್ಷನ್ ಬಿಲ್ ಅದ್ರ ಬಗ್ಗೆನೆ ಡಿಸ್ಕಸ್ ಮಾಡ್ತಿದ್ವಿ ಅದ್ರ ಜೊತೆಗೆ ನೋಡ್ರಿ ಈಗ ಡಿಜಿಟಲ್ ಪರ್ಸನ್ ಡಾಟಾ ಪ್ರೊಟೆಕ್ಷನ್ ಬಿಲ್ ಅಲ್ಲ ಸಾರಿ ಈ ಹೊಸದಾಗಿ ಬಂದಿರುವಂತಹ ಟೆಲಿಕಾಮ್ ಬಿಲ್ ಬಗ್ಗೆ ನಾವು ಇಲ್ಲಿ ಡಿಸ್ಕಶನ್ ಮಾಡ್ತಿದೀವಿ ಇಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ ಒಂದು ಓಟಿಟಿ ನ ಆಡ್ ಅಂದ್ರೆ ಮುಂಚೆ ಏನ್ ಮಾಡಿದ್ರಪ್ಪ ಅಂದ್ರೆ ಟೆಲಿಕಾಮ್ ಬಿಲ್ ಅಲ್ಲಿ ಟಿ ಇರ್ಲಿಲ್ಲ ಈಗ ಓಟಿಟಿ ನ ಆಡ್ ಯಾವ ಅವ್ತರ ಹೇಳ್ತಿದ್ದಾರೆ ಯಾವ ತರನಾಗಿ ಆ ಇಂಡಸ್ಟ್ರಿಗೆ ಎಫೆಕ್ಟ್ಸ್ ಆಗುತ್ತೆ ಅರಿವಂತ ಸೈಡ್ ಎಫೆಕ್ಟ್ಸ್ ಏನು ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಈ ಆರ್ಟಿಕಲ್ ಅನ್ನ ಬರ್ದವ್ರು ಯಾರಪ್ಪ ಅಂದ್ರೆ ರೇಣ್ತಲಾ ಚಂದ್ರಶೇಖರ್ ಇವ್ರೇನಪ್ಪ ಅಂದ್ರೆ ಇಸ್ ಅ ಚೇರ್ಮನ್ ಆಫ್ ಸೆಂಟರ್ ಫಾರ್ ಡಿಜಿಟಲ್ ಫ್ಯೂಚರ್ ಆ ಫಾರ್ಮರ್ ಐಟಿ ಅಂಡ್ ಟೆಲಿಕಾಮ್ ಸೆಕ್ರೆಟರಿ ಅ ಫಾರ್ಮರ್ ಪ್ರೆಸಿಡೆಂಟ್ ಆಫ್ ನ್ಯಾಷನಲ್ ಅಸೋಸಿಯೇಷನ್ ಆಫ್ ಸಾಫ್ಟ್ವೇರ್ ಸರ್ವಿಸ್ ಕಂಪನೀಸ್ ಇವರೇನಪ್ಪ ಅಂದ್ರೆ ಡಿಜಿಟಲ್ ಫ್ಯೂಚರ್ ಸೆಂಟರ್ ಏನಿದೆಯಲ್ಲ ಅಲ್ಲ ಅದ್ರದ್ದು ಚೇರ್ಮನ್ ಆಗಿದ್ರೆ ಜೊತೆಗೆ ನೋಡ್ರಿ ಐಟಿ ಮತ್ತೆ ಟೆಲಿಕಾಂ ಸೆಕ್ಟರ್ ಏನಪ್ಪ ಅಂದ್ರೆ ಫಾರ್ಮರ್ ಸೆಕ್ರೆಟರಿ ಆಗಿದ್ರೆ ಜೊತೆಗೆ ಈಗ ಏನಪ್ಪ ಅಂದ್ರೆ ಇವರು ಫಾರ್ಮರ್ ಪ್ರೆಸಿಡೆಂಟ್ ಯಾವ್ದಂದ್ರೆ ನ್ಯಾಷನಲ್ ಅಸೋಸಿಯೇಷನ್ ಆಫ್ ಸಾಫ್ಟ್ವೇರ್ ಸರ್ವಿಸ್ ಕಂಪನೀಸ್ ನಾಸ್ಕಾಂ ನೋಡ್ರಿ ಮುಂಚೆ ಇನ್ಫೋ ಈ ಟೆಲಿಕಾಂ ಬಿಲ್ ಅಲ್ಲಿ ಏನಪ್ಪಾ ಅಂದ್ರೆ ಈ ಒಂದು ಟಿ ನ ಸೇರಿಸಿದ್ದಿಲ್ಲ ಬಟ್ ಇತ್ತೀಚೆಗೆ ಬಂದಂತ ಹೊಸ ಟೆಲಿಕಾಂ ಬಿಲ್ ಅಲ್ಲಿ ಏನಪ್ಪ ಅಂದ್ರೆ ಟಿ ನ ಸೇರಿಸಿದ್ರೆ ಅದರಿಂದ ಆಗುವಂತ ಹಾನಿಗಳೇನು ಆ ಸೆಕ್ಟರ್ ಗೆ ಎಷ್ಟು ಎಫೆಕ್ಟ್ ಬೀಳುತ್ತೆ ಇದನ್ನ ರಿಮೂವ್ ಮಾಡಿದ್ರೆ ಆ ಸೆಕ್ಟರ್ ಗೆ ಆಗುವಂತ ಲಾಭಗಳೇನಂತ ಇಲ್ಲಿ ಡಿಸ್ಕಶನ್ ಅನ್ನ ಮಾಡ್ತಿದ್ದಾರೆ ಇತ್ತೀಚೆಗೆ ಏನ್ ಮಾಡಿದಾರೆ ನೋಡ್ರಿ ಒಂದು ಟಿ ಕಮ್ಯುನಿಕೇಶನ್ ಇದೆಯಲ್ಲ ಅದನ್ನ ಏನ್ ಮಾಡಿದಾರಪ್ಪ ಅಂದ್ರೆ ಇಂಡಿಯನ್ ಟೆಲಿಕಮ್ಯುನಿಕೇಶನ್ ಬಿಲ್ ಅದರ ಡ್ರಾಫ್ಟಿಗೆ ಏನಪ್ಪಾ ಅಂದ್ರೆ ತಗೊಂಡಿದ್ದಾರೆ ಅದನ್ನೇನಪ್ಪ ಅಂದ್ರೆ ಪಬ್ಲಿಕ್ ಕಮೆಂಟ್ಸ್ ಓಪನ್ ಮಾಡಿದ್ದಾರೆ ಇದೇನಪ್ಪ ಅಂದ್ರೆ ಜಾಸ್ತಿ ಅಟೆನ್ಶನ್ ಡ್ರಾ ಮಾಡ್ತಿದೆ ಮತ್ತೆಲ್ಲರೂ ಇದಕ್ಕೆ ಕಮೆಂಟ್ ಅನ್ನ ಮಾಡ್ತಿದ್ದಾರೆ ಹಾಗಾದ್ರೆ ಹಂಗಂದ್ರೆ ಯಾಕೆ ಇದು ಇಷ್ಟು ದೊಡ್ಡ ಡೀಲ್ ಆಗ್ತಿದೆ ಆಮೇಲೆ ಇದೇನಪ್ಪಾ ಅಂದ್ರೆ ಕೇವಲ ಟೆಲಿಕಾಮ್ ಮತ್ತೆ ಟೆಕ್ನಾಲಜಿ ಕಂಪನೀಸ್ ಮಾತ್ರ ಕನ್ಸರ್ನ್ ಆಗುತ್ತಾ ಅಥವಾ ಎವ್ರೇಜ್ ಸಿಟಿಸನ್ಸ್ ಮೇಲೂ ಕೂಡ ಏನಪ್ಪ ಅಂದ್ರೆ ಇದ್ರ ಇಂಪ್ಲಿಕೇಶನ್ಸ್ ಅಂದ್ರೆ ಈ ಟಿ ಪ್ಲಾಟ್ಫಾರ್ಮ್ ಅನ್ ಏನಪ್ಪ ಅಂದ್ರೆ ಟೆಲಿಕಮ್ಯುನಿಕೇಶನ್ ಬಿಲ್ಲಿಗೆ ಆಡ್ ಮಾಡಿರೋದ್ರಿಂದ ಇದ್ರ ಇಂಪ್ಲಿಕೇಶನ್ಸ್ ನಾರ್ಮಲ್ ಸಿಟಿಸನ್ಸ್ ಮೇಲೆ ಇರುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಈ ಡಿಜಿಟಲ್ ಎಕೋಸಿಸ್ಟಮ್ ಗೆ ಈ ಬಿಲ್ ಇಂದ ಯಾವ್ ತರನಾಗಿ ಎಫೆಕ್ಟ್ ಆಗುತ್ತೆ ಅಂತ ಅವರು ಕ್ವಶನ್ ಅನ್ನ ಮಾಡ್ತಿದ್ದಾರೆ ಈಗ ಇದಕ್ಕೆ ಬಂದಿರುವಂತ ಮೇನ್ ಆರ್ಗ್ಯುಮೆಂಟ್ ಏನಿದೆ ನೋಡ್ರಿ ಅಂದ್ರೆ ಮುಖ್ಯವಾಗಿ ಆರ್ಗ್ಯುಮೆಂಟ್ ಏನಿದೆಯಪ್ಪ ಅಂದ್ರೆ ಸೊ ನೋಡ್ರಿ ಯಾಕೆ ಇದನ್ನ ಇನ್ಕ್ಲೂಡ್ ಮಾಡಿದ್ರ ಅಂದ್ರೆ ಸೇಮ್ ಸರ್ವಿಸ್ ಸೇಮ್ ರೂಲ್ಸ್ ಅಂದ್ರೆ ನೀವು ಒಂದೇ ತರನ ಅಂತ ಸರ್ವಿಸ ಕೊಡ್ತಿದ್ರೆ ನಿಮ್ಗೆ ಒಂದೇ ರೂಲ್ಸ್ ಅಪ್ಲೈ ಆಗ್ಬೇಕಂತ ಹೇಳ್ತಿದ್ದಾರೆ ನೋಡ್ರಿ ಇದನ್ನೇನ ಇಲ್ಲಿ ಲಾಜಿಕಲ್ಲಿ ಹೇಳ್ತಿದ್ದಾರೆ ಅಂದ್ರೆ ಎಲ್ಲರೂ ಕೂಡ ಕಮ್ಯುನಿಕೇಷನ್ ಸರ್ವಿಸ್ ಕೊಡ್ತಿರೋದ್ರಿಂದ ಅಂದ್ರೆ ವಾಟ್ಸಪ್ಪು ಫೇಸ್ಬುಕ್ ಮತ್ತೆ ಬೇರೆ ಬೇರೆ ಆಪ್ ಗಳಾದಂತ ಇವೆಲ್ಲ ಕಮ್ಯುನಿಕೇಷನ್ಸ್ ಕೊಡೋದ್ರಿಂದ ಏನಪ್ಪ ಅಂದರೆ ಅವರು ಸೇಮ್ ಸರ್ವಿಸ್ ಅನ್ನ ಹಾಗಾಗಿ ಅವರಿಗೆ ಸೇಮ್ ರೂಲ್ಸ್ ಅಥವಾ ಒಂದೇ ತರ ಅಂತ ಕಾನೂನನ್ನ ಕೊಡಬೇಕು ಅಂದ್ರೆ ಒಂದೇ ತರನ ಸೇವೆಗಳಿಗೆ ಒಂದೇ ತರ ಅಂತ ಕಾನೂನುಗಳನ್ನ ಕೊಡಬೇಕಂತ ಹೇಳ್ತಿದ್ದಾರೆ ಹಾಗಾಗಿ ನೋಡ್ರಿ ಯಾವ್ಯಾವೆಲ್ಲ ಟೆಲಿಕಾಸ್ ಅಥವಾ ಟಿಸ್ ಏನಪ್ಪ ಅಂದ್ರೆ ಒಂದೇ ತರ ಸೇವೆಗಳನ್ನ ಕೊಡ್ತಾರಲ್ಲ ಅವರಿಗೆ ಒಂದೇ ತರ ಅಂತ ಕಾನೂನುಗಳು ಇರ್ಬೇಕಂತ ಹೇಳ್ತಿದ್ದಾರೆ ಆದ್ರೆ ಇದೇನಪ್ಪಾ ಅಂದ್ರೆ ಕಂಪ್ಲೀಟ್ಲಿ ಎರರ್ ಆಗಿದೆ ಅಥವಾ ತಪ್ಪಾಗಿದೆ ಅಂತ ಹೇಳ್ತಿದ್ದಾರೆ ಯಾಕಂದ್ರೆ ಸೇಮ್ ಸರ್ವಿಸ್ ಅತ್ತೆ ಒಂದೇ ತರನಾಥ ಸೇವೆ ಅಂದ್ರೆ ಏನಪ್ಪ ಅಂದ್ರೆ ಈಗ ನೋಡ್ರಿ ನಾನೊಬ್ಬ ಯೂಸರ್ ಇದೀನಿ ನನಗೇನಪ್ಪ ಅಂದ್ರೆ ಒಂದೇ ತರ ಅಂತ ಸೇವೆ ಇತ್ತಂದ್ರೆ ಏನ್ ಮಾಡ್ಬೋದು ಅಂದ್ರೆ ನಾನು ಬೇಕಂತನೇ ಅಥವಾ ನನಗೆ ಒಂದು ಕಂಪ್ನಿದು ಸರ್ವಿಸ್ ಬೇರೆ ಆದ್ರೆ ನಾನು ಏನು ಮಾಡ್ಬೋದು ಅಂದ್ರೆ ಚೇಂಜ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ನೋಡ್ರಿ ಈಗ ನನ್ನ ಹತ್ರ ಎರಡು ಸಿಮ್ ಇದೆ ಅಂತ ಇಟ್ಕೊಳ್ರಿ ಒಂದು ಏರ್ಟೆಲ್ ಮತ್ತೆ ಜಿಯೋ ಸೊ ನನಗೆ ಈಗ ಏನಾಯ್ತಪ್ಪ ಅಂದ್ರೆ ಏರ್ಟೆಲ್ ಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಥವಾ ಏರ್ಟೆಲ್ ಸಿಮ್ ಗೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದ್ರೆ ನಾನು ಅದೇ ತರ ಅಂತ ಸೇವೆಗಳನ್ನು ಓದಿಸುವಂತ ಜಿಯೋಗೆ ಏನು ಮಾಡ್ಬೋದಪ್ಪ ಅಂದ್ರೆ ಪೋರ್ಟ್ ಆಗ್ಬೋದು ಬಟ್ ಇಲ್ಲೇನಂದರೆ ಇವ್ರ ಎರರ್ ಆಗಿದೆ ಯಾಕಂದ್ರೆ ನೀವು ಏರ್ಟೆಲ್ ಸಿಮ್ ಆದ್ರೂ ಯೂಸ್ ಮಾಡ್ರಿ ಜಿಯೋ ಸಿಮ್ ಆದ್ರೂ ಯೂಸ್ ಮಾಡ್ರಿ ಬಟ್ ಓಟಿ ಟಿ ಬಂದಾಗ ಏನಪ್ಪ ಅಂದ್ರೆ ಅದು ಒಂದು ಅಪ್ಲಿಕೇಶನ್ಸ್ ಇಲ್ಲಿ ನೀವೇನ್ ಮಾಡೋಕ್ಕಾಗಲ್ಲ ಅಂದ್ರೆ ಈ ಟೆಲಿಕಾಮ್ ಅನ್ನೋದೇನಪ್ಪ ಅಂದ್ರೆ ನಿಮಗೆ ಇನಿಷಿಯಲಿ ಕನೆಕ್ಷನ್ ಕೊಟ್ಟಾಗ ಮಾತ್ರ ಅಥವಾ ನಿಮ್ಮ ಮೊಬೈಲ್ ಅಲ್ಲಿ ಇಂಟರ್ನೆಟ್ ಇದ್ರೆ ಮಾತ್ರ ಏನಪ್ಪ ಅಂದ್ರೆ ಈ ಸರ್ವಿಸ್ ಬರೋಕೆ ಸಾಧ್ಯ ಆಗುತ್ತೆ ಹಾಗಾಗಿ ಇದು ಒಂದೇ ತರನ ಸೇವೆಗಳಾಗಲ್ಲ ಅಂತ ಹೇಳ್ತಿದ್ದಾರೆ ಒಂದೇ ತರನ ಸೇವೆಗಳು ಯಾವ್ದಪ್ಪ ಅಂದ್ರೆ ಈಗ ಎಕ್ಸಾಂಪಲ್ ಏರ್ಟೆಲ್ ಕರೆಕ್ಟ್ ಆಗಿ ವರ್ಕ್ ಆಗಲಿಲ್ಲ ಪ್ರಾಪರ್ ಆಗಿ ವರ್ಕ್ ಆಗ್ಲಿಲ್ಲ ಅಂದ್ರೆ ಜಿಯೋಗೆ ಸ್ವಿಚ್ ಓವರ್ ಆಗೋದು ಜಿಯೋನು ಆಗಲಿಲ್ಲ ಅಂದ್ರೆ ವಡಾಫೋನ್ ಐಡ್ಯಾಕ್ ಸ್ವಿಚ್ ಓವರ್ ಆಗೋದು ಇದು ಏನಪ್ಪ ಒಂದೇ ತರ ಸೇವೆಗಳು ಬಟ್ ನೀವು ಯಾವ ಸೇವೆಗೂ ಸ್ವಿಚ್ ಓವರ್ ಆದ್ರೂ ಕೂಡ ಏನಪ್ಪ ಅಂದ್ರೆ ಅಲ್ಲಿ ಓಟಿ ಟಿ ಪ್ಲಾಟ್ಫಾರ್ಮ್ ಬೇರೆ ಇರುತ್ತೆ ಹಾಗಾಗಿ ನೀವು ಯಾವ ತರನಾಗ ಏನಪ್ಪ ಅಂದ್ರೆ ಈ ಒ ಟಿ ಟಿ ಪ್ಲಾಟ್ಫಾರ್ಮ್ ಅನ್ನ ಈ ಟೆಲಿಕಾಂ ಸೆಕ್ಟರ್ ಗೆ ಕಂಪಾರಿಸನ್ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಓ ಟಿ ಟಿ ಪ್ಲಾಟ್ಫಾರ್ಮ್ ಆದಂತ ಝೂಮ್ ಇಮೇಲ್ ಮತ್ತೆ ವಾಟ್ಸ್ಆಪ್ ಕೂಡ ಇದೇ ಅಂತ ಸೇವೆಗಳು ಕೊಟ್ಟರು ಸಹ ಏನಪ್ಪ ಅಂದ್ರೆ ಅವರಿಗೆ ಟೆಲಿಕಾಂ ಕಂಪನೀಸ್ ಏನಪ್ಪ ಅಂದ್ರೆ ಕಮ್ಯುನಿಕೇಶನ್ ಇಂಪಾರ್ಟೆಂಟ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ನೋಡ್ರಿ ಈಗ ಟೆಲಿಕಾಂ ಕಂಪನೀಂದ ಏನಪ್ಪ ಅಂದ್ರೆ ಇಂಟರ್ನೆಟ್ ಸರ್ವಿಸ್ ಅವೈಲಬಿಲಿಟಿ ಇಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗಲ್ಲ ಅಂದ್ರೆ ವಾಟ್ಸ್ಆಪ್ ಮತ್ತೆ ಮೇಲ್ ಮತ್ತೆ ಬೇರೆ ಬೇರೆ ಪ್ರಾಡಕ್ಟ್ ಅನ್ನ ಯೂಸ್ ಮಾಡೋಕೆ ಆಗಲ್ಲ ಯಾಕಂದ್ರೆ ಫಸ್ಟ್ ನೋಡ್ರಿ ಹೋಸ್ಟಿಂಗ್ ಪ್ಲಾಟ್ಫಾರ್ಮ್ ಈಗ ಏನಪ್ಪ ಅಂದ್ರೆ ಈ ಏರ್ಟೆಲ್ ಮತ್ತೆ ಜಿಯೋ ಏನಪ್ಪ ಅಂದ್ರೆ ಇವರೊಂದು ಪ್ಲಾಟ್ಫಾರ್ಮ್ ಕೊಡ್ತಾರೆ ಈ ಪ್ಲಾಟ್ಫಾರ್ಮ್ ಮೇಲೆ ಏನಪ್ಪ ಅಂದ್ರೆ ಈ ವಾಟ್ಸ್ಆಪ್ ಇರ್ಬೋದು ಅಥವಾ ಫೇಸ್ಬುಕ್ ಇರ್ಬೋದು ಅಥವಾ ಮೇಲ್ ಇರ್ಬೋದು ಜೀಮೆ ಜೂಮ್ ಇರ್ಬೋದು ಇದ್ರ ಮಾಡ್ತಾರೆ ಅಂದ್ರೆ ಸರ್ವಿಸ್ ಅನ್ನ ಕೊಡ್ತಾರೆ ಹಾಗಾಗಿ ಏನು ಏನ್ ಅಂದ್ರೆ ಈ ಎಲ್ಲಾ ಪ್ಲಾಟ್ಫಾರ್ಮ್ ಗಳು ಏನಪ್ಪಾ ಅಂದ್ರೆ ಒಂದೇ ತರಹ ಅಂತ ಸೇವೆಗಳು ಕೊಡಲ್ಲ ಇರುವಂತ ಸೇವೆಗಳಿಗೆ ಏನ್ ಮಾಡ್ತವೆ ಅಂದ್ರೆ ವ್ಯಾಲ್ಯೂ ಆಡೆಡ್ ಮಾಡ್ತವೆ ಅಂದ್ರೆ ವ್ಯಾಲ್ಯೂ ಎಡಿಶನ್ಸ್ ನ ಮಾಡ್ತವೆ ಇವು ಕೊಡುವಂತ ಸೇವೆಗಳೇನಪ್ಪ ಅಂದ್ರೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ತಿದ್ದಾರೆ ಸೊ ಈ ಎರರ್ ಏನಿದೆಯಲ್ಲ ಇದನ್ನ ಏನ್ ಮಾಡ್ಕೋಬೇಕಪ್ಪ ಅಂದ್ರೆ ತಿದ್ದುಪಡಿ ಮಾಡ್ಕೋಬೇಕಂತ ಅವರು ಹೇಳ್ತಿದ್ದಾರೆ ಹಾಗಾದ್ರೆ ಟೆಲಿಕಾಮ್ ಕಂಪನೀಸ್ ಯಾಕೆ ಈ ಸರ್ವಿಸ್ ಅನ್ನ ಇದ್ರೊಳಗೆ ಇನ್ಕ್ಲೂಡ್ ಮಾಡ್ತಿದೆ ಸೊ ನೋಡ್ರಿ ನಾನು ಆಗ್ಲೇ ಹೇಳ್ದಂಗೆ ಇವೇನಪ್ಪ ಅಂದ್ರೆ ವ್ಯಾಲ್ಯೂ ಆಡೆಡ್ ಸರ್ವಿಸಸ್ ಆದ್ರೆ ಯಾಕೆ ಟೆಲಿಕಾಮ್ ಕಂಪನೀಸ್ ಇದನ್ನ ಈಗ ಆಡ್ ಮಾಡ್ತಾ ಇದೆ ಅಂದ್ರೆ ಓಟಿಟಿ ಟಿ ಯಾಕೆ ಟೆಲಿಕಮ್ಯುನಿಕೇಶನ್ಸ್ ಬಿಲ್ ಅಲ್ಲಿ ಆಡ್ ಮಾಡ್ತಿದೆ ಅಂದ್ರೆ ಸೊ ನೋಡ್ರಿ ಸಿಂಪಲ್ ಆಗಿ ಹೇಳ್ತಿದ್ರೆ ಅವರ ಏನಪ್ಪ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಟೆಲಿಕಾಮ್ ಕಂಪನೀಸ್ ಗೆ ಏನಪ್ಪಾ ಅಂದ್ರೆ ಏನವ್ರ ಸರ್ವಿಸ್ ಕೊಡ್ತಾರಲ್ಲ ಅದಕ್ಕೆ ನೋಡ್ರಿ ವಾಯ್ಸ್ ಎಸ್ ಎಂ ಎಸ್ ಇರ್ಬೋದು ಅಥವಾ ಎಸ್ ಎಂ ಎಸ್ ಇರ್ಬೋದು ಅಥವಾ ವಾಯ್ಸ್ ಚಾರ್ಜ್ ಏನಿದೆಯಲ್ಲ ಅದು ಜಾಸ್ತಿ ಇರುತ್ತೆ ಅದೇ ನೀವು ಟಿ ಪ್ಲಾಟ್ಫಾರ್ಮ್ ಇರಿದ್ರೆ ಟಿ ಪ್ಲಾಟ್ಫಾರ್ಮ್ ಯೂಸ್ ಮಾಡಿದ್ರೆ ಅವ್ರಿಗೆ ಏನಪ್ಪ ಅಂದ್ರೆ ಇದರಿಂದ ಬರುವಂತಹ ಡಾಟಾ ಕನ್ಸಂಪ್ಷನ್ ಇದ್ದಿಲ್ಲ ಆ ಡಾಟಾ ಕನ್ಸಂಪ್ಷನ್ ಅಥವಾ ಡಾಟಾ ಟ್ಯಾರಿಫ್ ಅಂದ್ರೆ ಡಾಟಾ ಕನ್ಸಂಪ್ಷನ್ ಇಂದ ಬರುವಂತಹ ಆದಾಯ ಏನಿದೆ ಅದೇನಪ್ಪ ಅಂದ್ರೆ ತುಂಬಾ ಕಮ್ಮಿ ಆಗಿದೆ ಫಾರ್ ಎಕ್ಸಾಂಪಲ್ ನೋಡ್ರಿ ವಾಯ್ಸ್ ರೀಚಾರ್ಜ್ಗೆ ಮತ್ತೆ ಎಸ್ ಗೆ ಏನು ಫೆಸಿಲಿಟೀಸ್ ಇರುತ್ತಲ್ಲ ಈಗ ಫಾರ್ ಎಕ್ಸಾಂಪಲ್ ಯಾರಾದ್ರೂ ನಾರ್ಮಲ್ ಟೆಕ್ಸ್ಟ್ ಮೆಸೇಜ್ ಮಾಡಿದ್ರೆ ಅವರಿಗೆ ಆಲ್ಮೋಸ್ಟ್ ಏನಪ್ಪ ಅಂದ್ರೆ ಹಂಡ್ರೆಡ್ ಎಸ್ ಪರ್ ಡೇ ಅಂತ ಇರುತ್ತೆ ಅದೇ ನೀವು ವಾಟ್ಸ್ಆಪ್ ಮತ್ತೆ ಬೇರೆ ಬೇರೆ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿದ್ರೆ ನೀವು ದಿನಕ್ಕೆ ಹಂಡ್ರೆಡ್ ಅಲ್ಲ ಎಷ್ಟು ಬೇಕಾದರೂ ಮೆಸೇಜಸ್ ಅನ್ನು ಕಳಿಸಬಹುದು ಬಟ್ ಇಲ್ಲಿ ಏನಂದ್ರೆ ಈ ಹಂಡ್ರೆಡ್ ಎಸ್ ಎಂ ಎಸ್ ಇಂದ ಏನ್ ರೆವಿನ್ಯೂ ಇದೆಯಲ್ಲ ಟೆಲಿಕಾಮ್ ಟೆಲಿಕಾಂ ಸೆಕ್ಟರ್ ಗೆ ಅದು ಏನಪ್ಪಾ ಅಂದ್ರೆ ತುಂಬಾ ಜಾಸ್ತಿ ಇದೆ ಬಟ್ ಅದೇ ನೀವೇನಪ್ಪಾ ಅಂದ್ರೆ ಈ ವಾಟ್ಸ್ಆಪ್ ಇಂದ ಬರುವಂತ ಡಾಟಾ ಏನಿದೆ ಅಂದ್ರೆ ತುಂಬಾ ಕಮ್ಮಿ ಇದೆ ಇದರಿಂದ ಬರುವಂತ ಟ್ಯಾರಿಫ್ ಏನಿದೆ ಅಥವಾ ಆದಾಯ ಏನಿದೆ ಅಲ್ಲ ಇದು ಕೂಡ ಕಮ್ಮಿ ಆಗಿದೆ ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಈ ಟೆಲಿಕಮ್ಯುನಿಕೇಶನ್ಸ್ ಬಿಲ್ ಅಲ್ಲಿ ಏನಪ್ಪ ಅಂದ್ರೆ ಈ ಒಂದು ಟಿ ಪ್ಲಾಟ್ಫಾರ್ಮ್ ಅನ್ನು ಇನ್ಕ್ಲೂಡ್ ಮಾಡಿದ್ರೆ ಏನಾಗಬಹುದು ಅಂದ್ರೆ ಆದಾಯ ಜಾಸ್ತಿ ಆಗ್ಬೋದು ಅಂತ ಹೇಳಿ ಏನ್ ಮಾಡಿದ್ರ ಅಂದ್ರೆ ಈ ಒಂದು ಸರ್ವಿಸ್ ಇಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ನೆಕ್ಸ್ಟ್ ನೋಡ್ರಿ ಹೆವಿ ಹ್ಯಾಂಡೆಡ್ ವರ್ಸಸ್ ಲೈಟ್ ಟಚ್ ರೆಗ್ಯುಲೇಷನ್ಸ್ ಏನಪ್ಪ ಅಂದ್ರೆ ಕೆಲವೊಂದ್ ಕಡೆ ಆರ್ಗ್ಯುಮೆಂಟ್ಸ್ ಕೇಳಿ ಬರ್ತಾ ಇದೆ ಏನಂದ್ರೆ ಟಿ ಕಮ್ಯುನಿಕೇಶನ್ ಸರ್ವಿಸ್ ಇದೆಯಲ್ಲ ಅದನ್ನ ಯಾಕೆ ನೀವು ಟೆಲಿಕಾಂ ಬಿಲ್ಗೆ ತಗೊಂಡ್ಬಂದಿರ ಅಥವಾ ಟೆಲಿಕಾಂ ಕಾನೂನಿಗೆ ಯಾಕೆ ನೀವು ತೊಗೊಂಡ್ಬಂದಿರ ಅದೇನಪ್ಪ ಅಂದ್ರೆ ಟೆರೆಸ್ಟ್ರಿಯಲ್ ಕ್ಯಾರೇಜ್ ಅಥವಾ ಈ ಕಮ್ಯುನಿಕೇಶನ್ ಏನಾಗತ್ತಲ್ಲ ಅದನ್ನ ರೆಗ್ಯುಲೇಟ್ ಮಾಡುತ್ತೆ ಅದನ್ನ ನೀವು ಇದ್ರಾಗ ಯಾಕೆ ತಗೊಂಡ್ಬಿದ್ರಿ ಅಂತ ಕೇಳ್ತಿದಾರೆ ಸೊ ನೋಡ್ರಿ ಟಿ ಕಮ್ಯುನಿಕೇಶನ್ ಸರ್ವಿಸ್ ಇದೆಯಲ್ಲ ಅದನ್ನ ಆಲ್ರೆಡಿ ಏನಪ್ಪ ಅಂದ್ರೆ ಈಗ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಏನಿದೆಯಲ್ಲ ಸೊ ನೋಡ್ರಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಜೊತೆಗೆ ಏನಪ್ಪಾ ಅಂದ್ರೆ ಡಿಪಿಡಿಪಿ ಲಾ ಏನ್ ಪಾಸ್ ಮಾಡಿದ್ರಲ್ಲ ಅಂದ್ರೆ ಡಿಜಿಟಲ್ ಪರ್ಸನಲ್ ಡಾಟಾ ಪ್ರೊಟೆಕ್ಷನ್ ಲಾ ಇದ್ರೊಳಗು ಕೂಡ ಏನಪ್ಪ ಅಂದ್ರೆ ಅದನ್ನ ಕವರ್ ಮಾಡಿದ್ರೆ ಜೊತೆ ಜೊತೆಗೆ ನೋಡ್ರಿ ಡಿಜಿಟಲ್ ಇಂಡಿಯಾ ಆಕ್ಟ್ ಅಥವಾ ಡಿಜಿಟಲ್ ಕಾನೂನು ಆಕ್ಟ್ ಅನ್ನ ಏನ್ ಪ್ರಪೋಸ್ ಮಾಡಿದ್ರಲ್ಲ ಅದರಲ್ಲೂ ಕೂಡ ಏನಪ್ಪಾ ಅಂದ್ರೆ ಟಿ ಸರ್ವಿಸ್ ಅನ್ನ ರೆಗ್ಯುಲೇಟ್ ಮಾಡೋದ್ರ ಬಗ್ಗೆ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ನಿಬಂಧನೆಗಳಿದೆ ಹಾಗಾಗಿ ನೋಡ್ರಿ ಏನಾದ್ರೂ ಎನ್ಕ್ರಿಪ್ಷನ್ಸ್ ಇದ್ರೆ ಅಂದ್ರೆ ಈಗ ಡಾಟಾವನ್ನ ಡಿಕೋಡ್ ಮಾಡೋದಿದ್ರೆ ಅಥವಾ ಕೋಡಿಂಗ್ ಮಾಡೋದಿದ್ರೆ ಅಥವಾ ಆ ಡಾಟಾವನ್ನ ಸ್ಟೋರ್ ಮಾಡದಿದ್ರೆ ಅಥವಾ ಯಾವ್ದಾದ್ರು ಡಾಟಾವನ್ನ ಇಂಟರ್ಸೆಪ್ಷನ್ ಮಾಡೋದಿದ್ರೆ ಇಂಟರ್ಸೆಪ್ಷನ್ ಅಂದ್ರೆ ನೋಡ್ರಿ ಏನೋ ಒಂದು ಮಾಹಿತಿ ಬೇಕಾಗಿರುತ್ತೆ ಅದನ್ನ ನಿಮ್ಗೆ ಏನಪ್ಪಾ ಅಂದ್ರೆ ಕೊಡೋದಿದ್ರೆ ಜೊತೆಗೆ ಈ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿಗೆ ಅಥವಾ ಕಾನೂನು ಜಾರಿ ಮಾಡುವಂತ ಏಜೆನ್ಸಿಗೆ ಏನಪ್ಪಾ ಅಂದ್ರೆ ಈ ಒಂದು ಸಹಕಾರ ಕೊಡೋದ್ರಲ್ಲಿ ಏನಪ್ಪ ಅಂದ್ರೆ ಆಲ್ರೆಡಿ ಒ ಟಿ ಡಿಸ್ ಏನಪ್ಪ ಅಂದ್ರೆ ಕೆಲಸ ಮಾಡ್ತಿದೆ ಜೊತೆಗೆ ನೋಡ್ರಿ ಓಟಿಟಿ ಏನೇನಪ್ಪಾ ಅಂದ್ರೆ ಆಲ್ರೆಡಿ ರೆಗ್ಯುಲೇಟ್ ಮಾಡ್ತಿದ್ದಾರೆ ಅಥವಾ ಅವ್ರನ್ನ ಏನ್ ಮಾಡ್ತಿದ್ದಾರೆ ಅಂದ್ರೆ ಕಾನೂನಿನ ಮೂಲಕ ನಿಯಂತ್ರಿಸ್ತಿದ್ದಾರೆ ನಿಯಂತ್ರಿಸುತ್ತಿದ್ದಾರೆ ಏನಪ್ಪ ಅಂದ್ರೆ ಈ ತರನಾಗ ಏನಪ್ಪ ಅಂದ್ರೆ ಈಗ ಸೆಕ್ಟರ್ ಗೆ ಯಾವ ತರನಾಗ್ ಲೈಸೆನ್ಸ್ ಕೊಡ್ತಾರಲ್ಲ ನೋಡ್ರಿ ಮೊನ್ನೆ ಏನಪ್ಪ ಅಂದ್ರೆ ಫೈವ್ ಜಿ ಹರಾಜ್ ಆಯ್ತು ಅಂದ್ರೆ ಫೈ ಜಿ ಸೆಕ್ಟರ್ ಏನ್ ಮಾಡಿದ್ರಪ್ಪ ಅಂದ್ರೆ ಒಂದು ಹರಾಜು ಪ್ರಕ್ರಿಯೆನ ಕೈಗೊಂಡ್ರು ಇಲ್ಲಿ ಏನಪ್ಪಾ ಅಂದ್ರೆ ಯಾವ್ದೇ ಟಿ ಪ್ಲಾಟ್ಫಾರ್ಮ್ ಕೂಡ ಏನ್ ಮಾಡಲಿಲ್ಲ ಅಂದ್ರೆ ಪಾರ್ಟಿಸಿಪೇಟ್ ಮಾಡಲಿಲ್ಲ ಅಥವಾ ಭಾಗವಹಿಸಲಿಲ್ಲ ಆ ತರನಾಗ ಏನಪ್ಪ ಅಂದ್ರೆ ಈ ಸೆಕ್ಟರ್ ಗೆ ಯಾವ ತರನಾಗ್ ಲೈಸೆನ್ಸ್ ಕೊಡ್ತಾರೆ ಅಥವಾ ಪ್ರೀ ಅಥರೈಸೇಷನ್ ಕೊಡ್ತಾರಲ್ಲ ಆ ತರನಾಗ ಏನಪ್ಪ ಅಂದ್ರೆ ಟಿ ಸೆಕ್ಟರ್ ಗೆ ಯಾವುದೇ ತರಂತ ಲೈಸೆನ್ಸ್ ಇಲ್ಲ ಅವ್ರನ್ನ ಆಲ್ರೆಡಿ ಏನಪ್ಪ ಅಂದ್ರೆ ಬೇರೆ ಬೇರೆ ಕಾನೂನುಗಳಲ್ಲಿ ನಿಯಂತ್ರಣ ಮಾಡ್ತಾ ಇದಾರೆ ಅಥವಾ ರೆಗ್ಯುಲೇಟ್ ಮಾಡ್ತಾ ಇದಾರೆ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ನೀವು ಯಾಕೆ ಈ ಕಾನೂನನ್ನ ತರ್ತಿದಿರಿ ಅಂತ ಅವರು ಕ್ವಶನ್ ಮಾಡ್ತಿದ್ದಾರೆ ಸೊ ಯಾಕೆ ಈ ತರನಾಗ ಗರ್ಮೆಂಟ್ ಅವ್ರು ರೆಗ್ಯುಲೇಟ್ ಮಾಡ್ತಿದ್ದಾರೆ ಅಂದ್ರೆ ಸೊಂಟ್ರಿ ಸಿಂಪಲ್ ಆಗಿ ಹೇಳತಾದ್ರೆ ಈ ಟೆಲಿಕಾಮ್ ಬಿಲ್ ಏನ್ ಪ್ರಪೋಸ್ ಮಾಡಿದಾರಲ್ಲ ಅದೇನಪ್ಪ ಅಂದ್ರೆ ಈ ಟೆಲಿಗ್ರಾಫ್ ಆಕ್ಟ್ ಏನಿದೆ ಅಲ್ಲ ಅದ್ರ ಬೇಸ್ಡ್ ಪ್ರಿನ್ಸಿಪಲ್ ಮೇಲಿದೆ ಅಥವಾ ತತ್ವಗಳ ಮೇಲಿದೆ ಅಂತ ಹೇಳ್ತಿದ್ರೆ ಇಲ್ಲಿ ನೋಡ್ರಿ ಟೆಲಿಕಮ್ಯುನಿಕೇಶನ್ ಸರ್ವಿಸ್ ಯಾರು ಕೊಡ್ತಾರಲ್ಲ ಅಥವಾ ಟೆಲಿಕಮ್ಯುನಿಕೇಶನ್ ಸರ್ವಿಸ್ ಅನ್ನ ಕೊಡೋದು ಅಥವಾ ಸೇವೆಗಳನ್ನ ಕೊಡೋದೇನಪ್ಪ ಅಂದ್ರೆ ಯಾರದ ಒಂದು ಅವಕಾಶ ಆಗಿರ್ಬೇಕಂದ್ರೆ ಸರ್ಕಾರದ ಒಂದು ಸೋಲ್ ಪ್ರಿವಲೇಜ್ ಆಗಿರಬೇಕು ಅಥವಾ ಸರ್ಕಾರದವ್ರು ಮಾತ್ರ ಸೇವೆಗಳನ್ನ ಕೊಡ್ಬೇಕಂತ ಹೇಳ್ತಿದ್ದಾರೆ ಏನಪ್ಪ ಅಂದ್ರೆ ಕೆಲವೊಂದ್ ಕಡೆ ಏನಪ್ಪ ಅಂದ್ರೆ ಮಾತ್ರ ಪ್ರೈವೇಟ್ ಎಂಟಿಟೀಸ್ ಗೆ ಏನಪ್ಪ ಅಂದ್ರೆ ಪರ್ಮಿಟ್ ಅನ್ನ ಮಾಡಿರ್ತಾರೆ ಅಥವಾ ಅವ್ರಿಗೆ ಲೈಸೆನ್ಸ್ ಮತ್ತೆ ಅಥಾರಿಟಿನ ಕೊಟ್ಟಿರ್ತಾರೆ ಅಂತ ಹೇಳ್ತಿದ್ದಾರೆ ಅದೇ ತರನ ನೋಡ್ರಿ ಐಟಿ ಆಕ್ಟ್ ಏನಿದೆಯಲ್ಲ ಅದೇನ್ ಮಾಡುತ್ತಪ್ಪ ಅಂದ್ರೆ ಅಪೋಸಿಟ್ ವೇ ಒಳಗೋಗುತ್ತೆ ಹೋಗುತ್ತೆ ಇದೇನ್ ಮಾಡತ್ತಪ್ಪ ಅಂದ್ರೆ ಟೆಕ್ನಾಲಜಿ ಯೂಸ್ ಒಳಗೆ ಏನ್ ಮಾಡತ್ತಂದ್ರೆ ಎಲ್ಲಾನು ಪರ್ಮಿಟ್ ಮಾಡುತ್ತೆ ಬಟ್ ಏನಪ್ಪ ಅಂದ್ರೆ ಸ್ಪೆಸಿಫಿಕಲಿ ಅಥವಾ ಎಕ್ಸ್ಪೆಸಿಟಿ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಮಾತ್ರ ಬಾರ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ನೋಡ್ರಿ ಡಾಟಾ ವಿಷಯ ಬಂದಾಗ ಏನಪ್ಪ ಅಂದ್ರೆ ಎಲ್ಲಾ ಡಾಟಾ ಕಲೆಕ್ಟ್ ಮಾಡೋಕ್ಕೂ ಅವಕಾಶ ಇರುತ್ತೆ ಬಟ್ ಏನಪ್ಪ ಅಂದ್ರೆ ಪರ್ಸನಲ್ ಡಾಟಾವನ್ನ ಕಲೆಕ್ಟ್ ಮಾಡೋದಕ್ಕೆ ನಿಮ್ಗೆ ಏನಪ್ಪ ಅಂದ್ರೆ ಯಾವುದೇ ತರ ಅಂತ ಹಾಕಿಲ್ಲ ಈ ಡಾಟಾವನ್ನ ಕಲೆಕ್ಟ್ ಮಾಡಿದಾಗ ಏನಂದ್ರೆ ನಿಮಗೆ ರೆಗ್ಯುಲೇಷನ್ಸ್ ಇರುತ್ತೆ ಹಾಗಾಗಿ ಈ ಟೆಲಿಗ್ರಾಫ್ ಆಕ್ಟ್ ಏನಪ್ಪ ಅಂದ್ರೆ ಸರ್ಕಾರನೇ ಎಲ್ಲಾ ಸೇವೆಗಳನ್ನ ಒದಗಿಸ್ಬೇಕನ್ನತ್ತೆ ಆದ್ರೆ ಈ ಐಟಿ ಆಕ್ಟ್ ಏನಾಗುತ್ತೆ ಎಲ್ಲನೂ ಕೊಡುತ್ತೆ ಬಟ್ ಏನಪ್ಪಾ ಅಂದ್ರೆ ಎಕ್ಸ್ಪ್ಲಿಸಿಟ್ ಆಗಿ ಕೆಲವೊಂದಷ್ಟು ಮಾತ್ರ ಬಾರ್ ಮಾಡುತ್ತೆ ಹಾಗಾಗಿ ನೋಡ್ರಿ ಈ ರಿಕ್ವೈರ್ಮೆಂಟ್ಸ್ ಏನಿದೆ ಅಥವಾ ಈ ಗ್ಯಾಪ್ ಏನಿದೆ ಅಲ್ಲ ಅದನ್ನು ಫುಲ್ಫಿಲ್ ಮಾಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ಈ ಒಂದು ಕಾನೂನನ್ನ ತಂದಿದ್ದಾರೆ ಅಂತ ಹೇಳಿದ್ದಾರೆ ಆಮೇಲೆ ನೋಡ್ರಿ ಈಗ ಯಾವ ತರನಾಗಿ ಒ ಟಿ ಕಂಟೆಂಟ್ ಅನ್ನು ಏನಪ್ಪ ಅಂದ್ರೆ ಆಪರೇಟ್ ಮಾಡ್ತಾರೆ ಅಥವಾ ಅದನ್ನ ಯಾವ ರೆಗ್ಯುಲೇಟ್ ಮಾಡ್ತಾರೆ ಅಂದ್ರೆ ಇನ್ಫಾರ್ಮೇಶನ್ ಮತ್ತೆ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿ ಪ್ರಸಾರ ಭಾರತಿ ಮತ್ತು ಸೆನ್ಸರ್ ಬೋರ್ಡ್ ಕೂಡ ಏನಪ್ಪ ಅಂದ್ರೆ ಈ ಟಿ ಪ್ಲಾಟ್ಫಾರ್ಮ್ ಅಲ್ಲಿ ಏನ್ ಕಂಟೆಂಟ್ ಇದೆಯಲ್ಲ ಅದನ್ನ ಏನ್ ಮಾಡ್ತಾರೆ ಅಂದ್ರೆ ನಿಯಂತ್ರಣ ಮಾಡ್ತಾರೆ ಅಥವಾ ರೆಗ್ಯುಲೇಟ್ ಮಾಡ್ತಾರೆ ಹಾಗಾಗಿ ಈ ಫ್ರೀಡಮ್ ಏನಿದೆಯಲ್ಲ ಇದರಿಂದ ಏನಾಗಿತ್ತಪ್ಪ ಅಂದ್ರೆ ಟಿ ಪ್ಲಾಟ್ಫಾರ್ಮ್ ಅಲ್ಲಿ ಏನ್ ಮಾಡತ್ತಪ್ಪ ಅಂದ್ರೆ ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ ಡ್ರಿ ಸ್ವತಂತ್ರ ಇದ್ದಾಗ ಏನಾಗುತ್ತೆ ಅಂದ್ರೆ ಟೆಕ್ನಾಲಜೀಸ್ ಅಲ್ಲಿ ಇನೋವೇಷನ್ಸ್ ಆಗುತ್ತೆ ಅದರಿಂದ ಕ್ರಿಯೇಟಿವಿಟಿ ಕ್ರಿಯೇಟಿವಿಟಿ ಬರುತ್ತೆ ಅದರಿಂದ ಇನೋವೇಶನ್ಸ್ ಆಗುತ್ತೆ ಅದರಿಂದ ಏನಪ್ಪ ಅಂದ್ರೆ ಹೊಸ ಹೊಸ ಪ್ರಾಡಕ್ಟ್ಗಳು ಹೊರಗಡೆ ಬರುತ್ತೆ ಇದರಿಂದ ಏನಪ್ಪ ಅಂದ್ರೆ ವೆಂಚರ್ ಕ್ಯಾಪಿಟಲಿಸ್ಟ್ ಫಂಡಿಂಗ್ ಕೂಡ ಜಾಸ್ತಿ ಆಗುತ್ತೆ ಅಂದ್ರೆ ಈಗ ನೋಡ್ರಿ ಇನ್ನೂ ಹೊಸದಾದಂತಹ ಸೇವೆಗಳು ಬಂದ್ರೆ ಅಲ್ಲಿ ಫಂಡಿಂಗ್ ಮಾಡೋರು ಕೂಡ ಜಾಸ್ತಿ ಆಗ್ತಾರೆ ಇದರಿಂದ ಏನಪ್ಪಾ ಅಂದ್ರೆ ಹೊಸದಾಗಿ ಎಂಪ್ಲಾಯ್ಮೆಂಟ್ ಕೂಡ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಒಂದು ನೀವೇನಪ್ಪ ಅಂದ್ರೆ ಸ್ವತಂತ್ರವನ್ನ ಕೊಟ್ರೆ ಅದು ಚೈನ್ ಎಡಿಷನ್ ಯಾವ ತರನಾಗಿರುತ್ತೆ ಅಂದ್ರೆ ಕೇವಲ ನಿಮ್ಗೆ ಏನಪ್ಪ ಅಂದ್ರೆ ಸೇವೆಗಳನ್ನು ಮಾತ್ರ ಒದಗಿಸೋಲ್ಲ ಅದ್ರ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಉದ್ಯೋಗಗಳನ್ನು ಕೂಡ ಒದಗಿಸುತ್ತೆ ಫಾರ್ ಎಕ್ಸಾಂಪಲ್ ನೋಡ್ರಿ ಮುಂಚೆ ಏನಿತ್ತಪ್ಪ ಅಂದ್ರೆ ಝೊಮ್ಯಾಟೊ ಮತ್ತೆ ಸ್ವಿಗ್ಗಿ ಮಾತ್ರ ಇತ್ತು ಇತ್ತೀಚೆಗೆ ಏನಪ್ಪಾ ಅಂದ್ರೆ ಡ್ವಿನ್ಜೋ ಬಂದಿದೆ ಸೊ ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಿಮಗೆ ವಿತಿನ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಒಳಗೆ ಈ ನ ಡೆಲಿವರಿ ಮಾಡ್ತಾರೆ ಈ ತರಂಗ ಏನಪ್ಪ ಅಂದ್ರೆ ನಿಮಗೆ ವ್ಯಾಲ್ಯೂ ಚೈನ್ಸ್ ಇನ್ಕ್ರೀಸ್ ಆದಂಗೆ ಅಂದ್ರೆ ಅಲ್ಲಿ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ ಇದರಿಂದ ಬಹಳಷ್ಟು ಜನಕ್ಕೆ ಏನಾಗುತ್ತಪ್ಪ ಅಂದ್ರೆ ಉದ್ಯೋಗಗಳು ಸಿಗುತ್ತೆ ಅಂತ ಅವರು ಹೇಳ್ತಿದ್ದಾರೆ ಇದ್ರ ಜೊತೆ ಜೊತೆಗೆ ನೋಡ್ರಿ ಈ ಟಿ ಟಿ ಗೆ ಏನು ವೆಂಚರ್ ಕ್ಯಾಪಿಟಲಿಸ್ಟ್ ಅಥವಾ ವೆಂಚರ್ ಕ್ಯಾಪಿಟಲಿಸ್ಟ್ ಅವ್ರು ಏನು ಫಂಡಿಂಗ್ ಮಾಡ್ತಾರಲ್ಲ ಅದು ಕೂಡ ಏನಪ್ಪ ಅಂದರೆ ಡಿಸ್ಕರೇಜ್ ಆಗುತ್ತೆ ಅಥವಾ ಅವ್ರು ಫಂಡಿಂಗ್ ಮಾಡೋದು ನಿಲ್ಲಿಸ್ಬೋದು ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಇದು ಏನಪ್ಪ ಅಂದ್ರೆ ಒಂದು ಹೈಲಿ ಇಂಪಾಸಿಬಲ್ ಯಾವ ಥರನಾಗ ಏನಪ್ಪ ಟಿ ಟಿ ಟೆಲಿಕಮ್ಯುನಿಕೇಶನ್ ಸರ್ವಿಸ್ ಕೊಡೋದು ಮತ್ತೆ ಟಿ ಪ್ಲಾಟ್ಫಾರ್ಮ್ ಏನಪ್ಪ ಅಂದರೆ ನೀವು ಡಿವೈಡ್ ಮಾಡ್ತಿರಲ್ಲ ಅಥವಾ ಅದನ್ನು ಸಪ್ರೇಟ್ ಮಾಡ್ತಿರಲ್ಲ ಡಿಸ್ಟಿಂಗ್ವಿಷ್ ಮಾಡ್ತಿರಲ್ಲ ಅದು ಕಂಪ್ಲೀಟ್ ಆಗಿ ಏನಪ್ಪ ಅಂದ್ರೆ ಇಂಪಾಸಿಬಲ್ ಹೈಲಿ ಇಂಪಾಸಿಬಲ್ ಅಂತ ಹೇಳ್ತಿದ್ದಾರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಟಿ ಕಮ್ಯುನಿಕೇಶನ್ ಕೊಡುವಂತ ಪ್ಲಾಟ್ಫಾರ್ಮ್ ಆದಂಥ ವಾಟ್ಸಾಪ್ ಇರ್ಬೋದು ಅಥವಾ ಮೇಲ್ ಇರ್ಬೋದು ಝೂಮ್ ಇರ್ಬೋದು ಈ ತರನಾಗ ಏನಿದೆ ಜೊತೆಗೆ ಟಿ ಪ್ಲಾಟ್ಫಾರ್ಮ್ ಆದಂತ ಫ್ಲಿಪ್ಕಾರ್ಟ್ ಓಲಾ ಮೆಕ್ ಮೈ ಟ್ರಿಪ್ ಇವರು ಕೂಡ ಏನ್ ಮಾಡ್ತಿದ್ರೆ ಅಂದ್ರೆ ಕೆಲವೊಂದು ಮೆಸೇಜಿಂಗ್ ಎಲಿಮೆಂಟ್ಸ್ ಅನ್ನ ಆಡ್ ಮಾಡ್ತಿದ್ದಾರೆ ಹಾಗಾಗಿ ಏನಪ್ಪಾ ಅಂದ್ರೆ ಒಬ್ಬರಿಗೆ ಏನಪ್ಪಾ ಅಂದ್ರೆ ಇದನ್ನ ಡಿಸ್ಟಿಂಗ್ವಿಶ್ ಮಾಡೋದು ಕಷ್ಟ ಆಗುತ್ತೆ ಯಾಕಂದ್ರೆ ಮುಂಚೆ ನೋಡ್ರಿ ನಿಮ್ಗೆ ಫೋನ್ ಪೇ ಗೂಗಲ್ ಪೇ ಅಲ್ಲಿ ಏನಪ್ಪಾ ಅಂದ್ರೆ ಮೆಸೇಜಿಂಗ್ ಇರಲಿಲ್ಲ ಇತ್ತೀಚೆಗೆ ಏನಪ್ಪ ಅಂದ್ರೆ ಅದನ್ನು ಕೂಡ ಆಡ್ ಮಾಡಿದ್ದಾರೆ ಹಾಗಾಗಿ ಈ ಮೆಸೇಜಿಂಗ್ ನ ಆಡ್ ಮಾಡೋದ್ರಿಂದ ನೀವು ಅಲ್ಲಿ ಕೂಡ ಕಮ್ಯುನಿಕೇಶನ್ಸ್ ಮಾಡಬಹುದು ಈ ಡಿಸ್ಟಿಂಗ್ ಏನಪ್ಪ ಅಂದ್ರೆ ಕಠಿಣ ಆಗುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಟಿ ಸರ್ವಿಸ್ ಪ್ರೊವೈಡರ್ ಗು ಮತ್ತೆ ಟಿ ಪ್ಲಾಟ್ಫಾರ್ಮ್ ಏನಪ್ಪ ಅಂದ್ರೆ ಕಮ್ಯುನಿಕೇಶನ್ ಏನ್ ಸರ್ವಿಸ್ ಕೊಡ್ತಾರಲ್ಲ ಅಂದ್ರೆ ಈ ತರಗ ಏನಪ್ಪ ಅಂದ್ರೆ ಕಮ್ಯುನಿಕೇಶನ್ಸ್ ನ ಯೂಸ್ ಮಾಡ್ತಾರಲ್ಲ ಇವ್ರನ್ನ ಡಿಸ್ಟಿಂಗ್ವಿಶ್ ಮಾಡೋಕಾಗಲ್ಲ ಇದು ಒಂದು ಹೈಲಿ ಇಂಪಾಸಿಬಲ್ ಟಾಸ್ಕ್ ಇದನ್ನ ಯಾರು ಮಾಡ್ಬೇಕಪ್ಪ ಅಂದ್ರೆ ಯಾರು ಫಿಸಿಕಲ್ ಆಗಿ ಲಾಯರ್ ಇರ್ತಾರಲ್ಲ ಅವ್ರು ಮಾತ್ರ ಮಾಡಬೇಕು ಟೆಕ್ನಾಲಜಿಕಲ್ ಇದನ್ನ ಡಿಸ್ಟಿಂಗ್ವಿಶ್ ಮಾಡಕ್ಕೆ ಅಥವಾ ವ್ಯತ್ಯಾಸ ಮಾಡಕ್ ಆಗಲ್ಲ ಅಂತ ಅವರು ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಈಗ ಏನಾದ್ರೂ ಕೇವಲ ಏನಪ್ಪ ಅಂದ್ರೆ ಕಮ್ಯೂನಿಕೇಶನ್ ಕಾಂಪೋನೆಂಟ್ ಏನಿದೆ ಅಂದ್ರೆ ಈಗ ಏನ್ ಈ ಕಮ್ಯುನಿಕೇಶನ್ ಅಥವಾ ಈ ಸಂವಹನ ಕೊಡ್ತಾರಲ್ಲ ಒಟಿಟಿಯಲ್ಲಿ ಅದನ್ನ ಮಾತ್ರ ರೆಗ್ಯುಲೇಟ್ ಮಾಡ್ಬೋದಲ್ಲ ಅಂತಂದ್ರೆ ನೋಡ್ರಿ ಇದು ಕೂಡ ಏನಪ್ಪ ಅಂದ್ರೆ ಪ್ರಾಬ್ಲಮ್ಯಾಟಿಕ್ ಆಗುತ್ತೆ ಅಥವಾ ಇದು ಕೂಡ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ಯಾಕಂದ್ರೆ ನೀವು ಸಂವಹನ ಮಾಡೋದಕ್ಕೆ ಒಂದು ಅಥೊರೈಸೇಷನ್ ಬೇಕು ಅಥವಾ ಲೈಸೆನ್ಸ್ ಬೇಕು ಈ ಲೈಸೆನ್ಸ್ ಅನ್ನ ಪಡೆದುಕೊಳ್ಳೋದು ಕಷ್ಟ ಆಗುತ್ತೆ ಜೊತೆಗೆ ನೋಡ್ರಿ ಈ ಪ್ಲಾಟ್ಫಾರ್ಮ್ ಇನ್ ಆಕ್ಟಿವಿಟೀಸ್ ಏನಪ್ಪಾ ಅಂದ್ರೆ ಕಮ್ಯುನಿಕೇಶನ್ ಏನಪ್ಪ ಅಂದ್ರೆ ಈ ಪ್ಲಾಟ್ಫಾರ್ಮ್ ನ ಇನ್ಹೆರಿಂಟ್ ಅಥವಾ ಏನಪ್ಪ ಅಂದ್ರೆ ಮೊದಲಿನ ಬಂದ ಆಕ್ಟಿವಿಟೀಸ್ ಆಗಿರೋದ್ರಿಂದ ಇದು ಏನಾಗ್ಬಹುದು ಅಂದ್ರೆ ಎಂಟೈರ್ ಆಕ್ಟಿವಿಟಿ ಏನಿದೆ ಅಥವಾ ಸಂವಹನ ಪ್ರಕ್ರಿಯೆನ ಕಂಟ್ರೋಲ್ ಮಾಡೋದು ನಿಮ್ಗೆ ಏನಪ್ಪ ಅಂದ್ರೆ ಕಷ್ಟ ಆಗುತ್ತೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ನೋಡ್ರಿ ಲೈಸೆನ್ಸಿಂಗ್ ಇನೋವೇಷನ್ಸ್ ಏನಾಗುತ್ತೆ ಅಂದ್ರೆ ಈ ಬೇರೆ ಟರ್ಮಿಗೆ ತಗೊಂಡೋಗುತ್ತೆ ಮತ್ತೆ ಅಲ್ಲಿ ಏನಪ್ಪ ಅಂದ್ರೆ ಕರಪ್ಷನ್ ಕೂಡ ಆಗ್ಬಹುದು ಅಂತ ಅವರು ಹೇಳ್ತಿದ್ದಾರೆ ಇನ್ನೊಂದು ಫ್ಯಾಕ್ಟರಿ ಏನಪ್ಪಾ ಅಂದ್ರೆ ಈ ಟೆಲಿಕಾಮ್ ಬಿಲ್ ನಿಂದ ಇಂಪ್ಯಾಕ್ಟ್ ಏನಪ್ಪ ಅಂದ್ರೆ ಈ ಟೆಲಿಕಾಮ್ ಬಿಲ್ ಏನ್ ಮಾಡ್ತಿದೆಯಲ್ಲ ಕೇವಲ ಇಂಡಿಯನ್ ಬೇಸ್ಡ್ ಟಿ ಪ್ಲೇಯರ್ಸ್ ಮಾತ್ರ ಇದು ಕವರ್ ಮಾಡ್ತಿದೆ ಇನ್ ಕೇಸ್ ನೋಡ್ರಿ ಬೇರೆ ಯಾವ್ದಾದ್ರು ಪ್ಲೇಯರ್ಸ್ ಏನಪ್ಪ ಅಂದ್ರೆ ಓವರ್ಸೀಸ್ ಅಂದ್ರೆ ಹೊರದೇಶದಿಂದ ರೆಗ್ಯುಲೇಟ್ ಮಾಡ್ತಿದ್ರೆ ಅವ್ರಿಗೆ ಇದರಿಂದ ಯಾವುದೇ ತರ ಅಂತ ಇಂಪ್ಯಾಕ್ಟ್ ಆಗಲ್ಲ ಅಂತ ಹೇಳ್ತಿದ್ದಾರೆ ಇದರಿಂದ ಏನಪ್ಪಾ ಅಂದ್ರೆ ಭಾರತದಲ್ಲಿರುವ ಓವರ್ ದಿ ಟಾಪ್ ಏನು ಒ ಟಿ ಟಿ ಪ್ಲಾಟ್ಫಾರ್ಮ್ಸ್ ಇದೆಯಲ್ಲ ಆ ಪ್ರೊಡಕ್ಟ್ಸ್ ಏನಾಗತ್ತಪ್ಪ ಅಂದ್ರೆ ಹ್ಯಾಂಡ್ ಕಿಪ್ ಆಗುತ್ತೆ ಅಥವಾ ಅವರ ಕೈ ಆಗುತ್ತೆ ಇದರಿಂದ ಏನಪ್ಪ ಅಂದ್ರೆ ಅವರ ಕಾಂಪಿಟೇಟಿವ್ನೆಸ್ ಏನಾಗತ್ತಪ್ಪ ಅಂದ್ರೆ ಕಮ್ಮಿ ಆಗುತ್ತೆ ಫಾರ್ ಎಕ್ಸಾಂಪಲ್ ನೋಡ್ರಿ ಈಗ ವಾಟ್ಸ್ಆಪ್ ಮತ್ತೆ ಬೇರೆದವ್ರು ಏನಾದ್ರೂ ಕಮ್ಯುನಿಕೇಶನ್ಸ್ ಕೊಡ್ತಿದ್ರು ವಾಟ್ಸ್ಆಪ್ ಗಿಂತ ಅಲ್ಲಿರುವಂತಹ ಫೀಚರ್ಸ್ ಅಥವಾ ಅಲ್ಲಿರುವಂತಹ ಲಕ್ಷಣಗಳು ಚೆನ್ನಾಗಿದ್ರೆ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಬೇರೆ ಪ್ಲಾಟ್ಫಾರ್ಮ್ ಗೆ ಏನಪ್ಪ ಅಂದ್ರೆ ಸ್ವಿಚ್ ಓರ್ ಆಗ್ತಾರೆ ಇದರಿಂದ ಏನಪ್ಪ ಅಂದ್ರೆ ವಾಟ್ಸ್ಆಪ್ ಆಗಬೇಕಂದ್ರೆ ಬಿಸ್ನೆಸ್ ಲಾಸ್ ಆಗುತ್ತೆ ಇದರಿಂದ ಏನಪ್ಪಾ ಅಂದ್ರೆ ಅವರ ಗೆ ಹೊಡ್ತಾ ಬೀಳುತ್ತೆ ಮತ್ತೆ ಅವರ ಎಂಪ್ಲಾಯ್ಮೆಂಟ್ ಗೆ ಹೊಡ್ತಾ ಬೀಳುತ್ತೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ನೋಡ್ರಿ ಇದೇನೀಗ ಭಾರತ ಸರ್ಕಾರ ಮಾಡ್ತಿದೆಯಲ್ಲ ಇದೇನಪ್ಪ ಅಂದ್ರೆ ಆಕ್ಸಿಡೆಂಟ್ ಆಗಿ ಆಗ್ತಾ ಇಲ್ಲ ಇದೇನಪ್ಪ ಅಂದ್ರೆ ಡೆಲಿಬ್ರೇಟ್ ಆಗಿ ಮಾಡ್ತಾ ಇದಾರೆ ಹಾಗಾಗಿ ನೋಡ್ರಿ ಇದನ್ನ ಏನಪ್ಪಾ ಅಂದ್ರೆ ಕೇವಲ ಭಾರತದ ಪ್ಲೇಯರ್ಸ್ ಮಾತ್ರ ಅಲ್ಲದೆ ಓವರ್ಸೀಸ್ ಬೌಂಡ್ರೀಸ್ ಏನಿದೆಯಲ್ಲ ಅವ್ರಿಗೂ ಕೂಡ ಇನ್ಕ್ಲೂಡ್ ಮಾಡಬೇಕು ಅವಾಗ ಮಾತ್ರ ಏನಪ್ಪ ಅಂದ್ರೆ ಫೇರ್ ಅಂಡ್ ಜಸ್ಟಿಸಬಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ಲಾಸ್ಟ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಈ ಒ ಟಿ ಟಿ ಕಮ್ಯುನಿಕೇಶನ್ ಸರ್ವಿಸ್ ಏನ್ ಕೊಡ್ತಾರಲ್ಲ ಇದನ್ನ ಏನಪ್ಪ ಅಂದ್ರೆ ಟೆಲಿಕಾಂ ಬಿಲ್ಗೆ ಆಡ್ ಮಾಡೋದ್ರಿಂದ ಏನಪ್ಪಾ ಅಂದ್ರೆ ಇದೊಂದು ಏನಪ್ಪಾ ಅಂದ್ರೆ ಸೀರಿಯಸ್ ಆಗಿ ಎಫೆಕ್ಟ್ ಆಗುತ್ತೆ ಏನಪ್ಪಾ ಅಂದ್ರೆ ನಮ್ಮ ಈ ಎಕೋಸಿಸ್ಟಮ್ ಏನಿದೆ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ ಏನಿದೆ ಅಲ್ಲ ಅದಕ್ಕೆ ಏನಪ್ಪಾ ಅಂದ್ರೆ ಫಂಡಿಂಗ್ ಮಾಡೋದ್ರಲ್ಲಿ ಅಥವಾ ಅದರಲ್ಲಿ ಇನೋವೇಶನ್ ಮಾಡೋದ್ರಲ್ಲಿ ಅಥವಾ ಅಲ್ಲಿರುವಂತ ಇನೋ ಎನರ್ಜಿ ಎಕೋಸಿಸ್ಟಮ್ ಗೆ ಏನಪ್ಪಾ ಅಂದ್ರೆ ಸೀರಿಯಸ್ ಆಗಿ ಎಫೆಕ್ಟ್ ಆಗುತ್ತೆ ಮತ್ತೆ ನೆಗೆಟಿವ್ ಗ್ರೋತ್ ಕೂಡ ಆಗುತ್ತೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಜಗತ್ತಿನ ಬೇರೆ ಯಾವುದೇ ದೇಶಗಳು ಕೂಡ ಏನಪ್ಪಾ ಅಂದ್ರೆ ಟಿ ಸರ್ವಿಸ್ ಏನಿದೆಯಲ್ಲ ಅದನ್ನೇನಪ್ಪ ಅಂದ್ರೆ ಟೆಲಿಕಮ್ಯುನಿಕೇಶನ್ ಸರ್ವಿಸ್ ಗೆ ಕಂಪಾರಿಸನ್ ಮಾಡಿಲ್ಲ ಭಾರತ ಮಾತ್ರ ಮಾಡ್ತಾ ಇದೆ ಜೊತೆಗೆ ನೋಡ್ರಿ ಗವರ್ಮೆಂಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದು ಒಳ್ಳೆ ಅಡ್ವೈಸ್ ಅನ್ನ ಮಾಡಿ ಗವರ್ಮೆಂಟ್ ಗೆ ಒಳ್ಳೆ ಅಡ್ವೈಸ್ ಅನ್ನ ಮಾಡಿ ಅವ್ರ ಏನ್ ಮಾಡ್ಬೇಕಂದ್ರೆ ಈಗ ಡಿಜಿಟಲ್ ಕಮ್ಯೂನಿಕೇಶನ್ ಏನಾಗುತ್ತಲ್ಲ ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಕಂಟ್ರೋಲ್ ಮಾಡೋದಕ್ಕೆ ಏನ್ ನೆಸೆಸರಿ ಆಕ್ಟ್ಸ್ ಇದೆಯಲ್ಲ ಅದನ್ನ ಏನ್ ಮಾಡ್ಬೇಕಾ ಅಂದ್ರೆ ಡಿಜಿಟಲ್ ಇಂಡಿಯಾ ಆಕ್ಟ್ ಮೂಲಕ ತರಬೇಕು ಬಿಟ್ಟು ಏನಪ್ಪ ಅಂದ್ರೆ ಈ ಒ ಟಿ ಟಿ ಪ್ಲಾಟ್ಫಾರ್ಮ್ಸ್ ಏನ್ ಮಾಡಬಾರ್ದು ಈ ಟೆಲಿಕಾಮ್ ಸರ್ವಿಸ್ ಜೊತೆಗೆ ಏನಪ್ಪಾ ಅಂದ್ರೆ ಕಂಪಾರಿಸನ್ ಮಾಡಬಾರ್ದಂತ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರ್ನ ಅನಾಲೈಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು